ಆತ್ಮೀಯ ವೀಕ್ಷಕರೆ ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದ ಜುವಲ್ 247 ತಮಗೆಲ್ಲರೂ ಕೂಡ ಡಿಬೇಟ್ ಅವರಿಗೆ ಸ್ವಾಗತ. ಇದೇ ತಿಂಗಳ 19 ಮತ್ತು 22 ಎರಡು ದಿವಸದಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಹೊಸ ಮಾದರಿಯಲ್ಲಿ ಹೊಸ ಮಕ್ಕಳಿಗೆ ಹೊಸ ವಿಚಾರದೊಂದಿಗೆ ಪ್ರಾರಂಭವಾಗುತ್ತೆ. ಎಲ್ಲ ರಾಜ್ಯಗಳು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದು ಮಾಡಿದರೆ ಕರ್ನಾಟಕ ಸರ್ಕಾರ ಪರೀಕ್ಷೆಯನ್ನು ಮಾಡಿ ಹೋದ ವರ್ಷವೂ ಕೂಡ ಬಹಳ ಸಾಂಗವಾಗಿ ಮತ್ತು ಸುಸೂತ್ರವಾಗಿ ಪರೀಕ್ಷೆಗಳನ್ನು ನಡೆಸಿ ಯಶಸ್ಸನ್ನು ಕಾಣಿತು. ಈ ಬಾರಿ ಬರೀಲಿಕ್ಕಿಲ್ಲ, ಆದರೆ ಟಿಕ್ ಮಾಡಲಿಕ್ಕಿದೆ. ಇದರ ಬಗ್ಗೆ ಹಲವು ಸಂದೇಹಗಳು ಪೇರೆಂಟ್ಸ್ಗಳಿಗೆ ಹೆತ್ತವರಿಗೆ ಇದೆ. ಯಾಕೆಂದರೆ ಮೊದಲ ಬಾರಿಗಳಿಗೆ ಎಳೆಯ ಮಕ್ಕಳು OMR ಶೀಟ್ನಲ್ಲಿ ಪರೀಕ್ಷೆಯನ್ನು ಎದುರಿಸ್ತಾರೆ, ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಸೋಷಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರ ಕಾಪಾಡಬೇಕು ಮತ್ತು ಅವರಿಗೆ ಸುರಕ್ಷತೆ ನೀಡಬೇಕೆಂಬ ಉದ್ದೇಶದಿಂದ ವಿದ್ಯಾಂಗ ಇಲಾಖೆ ಅನೇಕ ಹೊಸ ಪರೀಕ್ಷಾ ಕೇಂದ್ರಗಳು ಎಕ್ಸಾಮ್ ಸೆಂಟರ್ಸ್ಗಳನ್ನು ಮಾಡಿವೆ. ಇದರ ಬಗ್ಗೆ ತಮಗೇನು ಗೊಂದಲ ಸಂದೇಹ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೆ ನಿವಾರಿಸಲಿಕ್ಕೆ ನಮ್ಮೊಂದಿಗೆ ಇಬ್ಬರು ಶಿಕ್ಷಣ ತಜ್ಞರು ನಮ್ಮೊಂದಿಗಿದ್ದಾರೆ. ಮೊದಲಿಗಾಗಿ ನಮ್ಮ ಉಡುಪಿ ಜಿಲ್ಲೆಗೆ ನೂತನವಾಗಿ ಆಗಮನಿಸಿದಂಥ DDPI ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕರು, ಗದಗ, ಧಾರವಾಡ ಮೊದಲಾದ ಕಡೆಗಳಲ್ಲಿ ವಿದ್ಯಾಂಗ ಇಲಾಖೆಯ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿಕೊಟ್ಟವರು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಹೆಸರನ್ನು ಪಡೆದವರು, ಉತ್ತಮ ಲೇಖಕರು, ವಾಗ್ಮಿಯೂ ಆಗಿದ್ದಾರೆ ಶ್ರೀ NH ನಾಗೂರ್. ಮತ್ತು ಒಂದು ಸರ್ಕಾರಿ ಶಾಲೆಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು ಒಳಕಾಡು ಸರ್ಕಾರಿ ಶಾಲೆಯನ್ನೇ, ಅಲ್ಲಿ ಹೆಡ್ ಮಾಸ್ಟರ್ ಆಗಿರುವ BU ಆಗಿರುವವರು, ಜೊತೆಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಈಗ ಡಯಟ್ನ ಉಪಪ್ರಾಂಶುಪಾಲರು ಉಡುಪಿಯಲ್ಲಿ ಇದ್ದಾರೆ. ಒಬ್ಬ ಓರ್ವ ಶಿಕ್ಷಣ ವಾಗ್ಮಿ ತಜ್ಞವೂ ಕೂಡ ಶ್ರೀ ಅಶೋಕ್ ಕಾಮತ್, ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾನೆ. ಶ್ರೀ NH ನಾಗೂರ್ ಅವರೇ, ತಾವು ಉತ್ತರ ಕರ್ನಾಟಕದಲ್ಲಿ, ಉತ್ತರ ಭಾಗದಲ್ಲಿ, ಕರ್ನಾಟಕದ ಪೂರ್ವ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತೀರಿ. ಪ್ರತಿ ಸಾರಿ SSLC ಫಲಿತಾಂಶ ಬರುವಾಗ ಉಡುಪಿ ಜಿಲ್ಲೆ ಪ್ರಥಮ, ಮಂಗಳೂರು ಪ್ರಥಮ, ಇದೇ ಬುದ್ಧಿವಂತರ ಜಿಲ್ಲೆಗೆ ನೀವು ಬಂದಿದ್ದೀರಿ, ಹೇಗೆ ಅನಿಸ್ತದೆ? ಹೌದು, ತುಂಬ ಖುಷಿ ಇದೆ ಸರ್. ಇಂಥ ಒಂದು ಜಿಲ್ಲೆಗೆ ಬರಬೇಕಾದ್ರೆ ನನಗೊಂದು ಯಾವುದೋ ಹಿಂದಿನ ಜನ ಸುಕೃತ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಈ ಜಿಲ್ಲೆಗೆ ಬಂದ ತಕ್ಷಣವೇ ನಾನು ಏನು ಅಕಾಡೆಮಿಕ್ ಆಗಿ ನಿಷ್ಟು ನಾನು ಶ್ರೀಮಂತಿಕೆಯನ್ನು ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸ್ನೇಹಿತರಾದ ಕಾಮತ್ ಅವ್ರ ಜೊತೆ ಸೇರಿಕೊಂಡು ಭಾಳಷ್ಟು ಕೆಲಸಗಳನ್ನು, ಭಾಳಷ್ಟು ಕಾರ್ಯಗಳನ್ನು, ಶೈಕ್ಷಣಿಕ ವಿಚಾರಗಳನ್ನು ಇಲ್ಲಿ ಹಂಚುವಂಥ, ಬಿತ್ತುವಂಥ ಕಾರ್ಯವನ್ನು ಮಾಡಿದ್ದೀನಿ. ಅದಕ್ಕೆ ನನಗೆ ಪೂರಕವಾಗಿ ಬೆಂಬಲ ಕೂಡ ಸಿಕ್ಕಿದೆ. ಏನಾದರೂ ಕಾರ್ಯಕ್ರಮ ಶೈಕ್ಷಣಿಕವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟ್ರೆ ಇಲ್ಲಿಯ ನೆಲ ಎಷ್ಟು ಅದ್ಭುತವಾಗಿದೆ ಅಂದರೆ ಬಿತ್ತಿದ್ದನ್ನು ಪಕ್ಕ ಬೆಳಿಬೋದು ಅನ್ನುವಂಥ ನೆಲ ಇದೆ ಶೈಕ್ಷಣಿಕವಾಗಿ. ಅಷ್ಟು ಅದ್ಭುತವಾದ ಶಿಕ್ಷಕರಿದ್ದಾರೆ, ಶಿಕ್ಷಣ ಪ್ರೇಮಿಗಳಿದ್ದಾರೆ, ಶಿಕ್ಷಣಕ್ಕೆ ಪೂರಕವಾದಂಥ ಪಾಲಕರಿದ್ದಾರೆ, ಮತ್ತು ಸಮುದಾಯ ಇದೆ, ಮತ್ತು ಎಲ್ಲ ಆಡಳಿತ ಬಳಗ ಇದೆ. ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ ಸರ್, ತುಂಬ ಖುಷಿ ಇದೆ ಸರ್. ಸಂತೋಷ. ಆತ್ಮೀಯ ವೀಕ್ಷಕರೇ, ನಿಜವಾಗಿ ನಾವು ಪ್ರಚಾರ ಪಡೆದ ಹಾಗೆ ಇವತ್ತು ಬ್ರಹ್ಮಾವರದ BU ಶ್ರೀ OR ಪ್ರಕಾಶ್ ಅವರು ನಮ್ಮೊಂದಿಗೆ ಇರಬೇಕಿತ್ತು. ಅನಿವಾರ್ಯ ಕಾರಣದಿಂದ DDPI ಸಾಹೇಬರೇ ನಮ್ಮೊಂದಿಗೆ ಇದ್ದಾರೆ. ಅಶೋಕ್ ಸರ್, ತಾವು ಒಬ್ಬ ಶಿಕ್ಷಕರಾಗಿ, ಒಬ್ಬ ಹೆಡ್ ಮಾಸ್ಟರ್ ಆಗಿ, ಮತ್ತು ವಿವಿಧ ಹುದ್ದೆಗಳಲ್ಲಿ BU ಆಗಿ, ಡಯಟ್ ಪ್ರಿನ್ಸಿಪಲರಾಗಿ, ಉಪಪ್ರಾಂಶುಪಾಲರಾಗಿ, ಲೆಕ್ಚರರ್ ಆಗಿ ಎಲ್ಲ ಇದ್ದವರು, ನೇರವಾಗಿ ಪ್ರಶ್ನೆ ಕೇಳ್ತೇನೆ. ಆ್ಯಸ್ ಎ ಪ್ಯಾರೆಂಟ್, ಆ್ಯಸ್ ಎ ಟ್ಯೂಟರ್, ಆ್ಯಸ್ ಎ ಆಡಳಿತ ವರ್ಗದವರಾಗಿ ನೀವು ಉತ್ತರ ಕೊಡಬೇಕು. ಅದೇನಂತ ಹೇಳಿದರೆ, ಕರ್ನಾಟಕದ ಸುತ್ತಮುತ್ತಲಿನ ರಾಜ್ಯಗಳು ಯಾವುದಂತ ವಿದ್ಯಾರ್ಥಿಗಳಿಗೆ ಕೇಳಿದರೆ ಅವರ ಪಕ್ಕ ಹೇಳ್ತಾರೆ. ಯಾವ ರಾಜ್ಯಗಳನ್ನು ಮೊದಲು ಹೇಳ್ತಾರೆ ಅಂದರೆ ಎಲ್ಲೆಲ್ಲ ಪರೀಕ್ಷೆ ರದ್ದಾಗಿದೆ ಅದನ್ನು ಹೇಳ್ತಾರೆ. ಅಷ್ಟು ಒತ್ತಡದಿಂದ ನಮ್ಮ ರಾಜ್ಯದಲ್ಲಿ ಪರೀಕ್ಷೆ ನಡೆಸಬೇಕಿತ್ತ? ಹೌದು, ಒಂದು ಒಳ್ಳೆಯ ಪ್ರಶ್ನೆ. ಈ ಕುರಿತು ಸರ್ಕಾರ ಆದೇಶ ಕೂಡ ಮಾಡಿದೆ, ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಸೈನ್ ಹಾಕಿದ್ದಾರೆ. ಯಾವ ಪರಿಸ್ಥಿತಿಗಳಲ್ಲಿ ಕರ್ನಾಟಕದಲ್ಲಿ ಪರೀಕ್ಷೆಗಳನ್ನು ಮಾಡಬೇಕಾಗಿ ಬಂತು ಅಂತ ಮುಖ್ಯವಾಗಿ ಅದರಲ್ಲಿ ಹೇಳುವಂಥದ್ದು, ನಾವು ಈ ವರ್ಷ ಯಾವುದೇ ಅಂಕಗಳನ್ನು, ಅಂದರೆ 9ನೇ ಕ್ಲಾಸ್ನಲ್ಲಿ ಕೂಡ ಈ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು, ಅಂದರೆ ಕೊರೋನಾ ಪಾಸ್ ಅಂತಲೇ ನಾವು ಹೇಳ್ಬೋದು, ಆ ಬಗೆಯಲ್ಲಿ ಪಾಸ್ ಆಗಿದ್ದರು. ಮತ್ತು 10ನೇ ಕ್ಲಾಸ್ನಲ್ಲಿ ನಾವೇನು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನಗಳನ್ನು ಮಾಡಿ ದಾಖಲೆಗಳನ್ನು ನಿರ್ವಹಿಸಬೇಕಾಗಿತ್ತು, ಅದನ್ನು ನಿರ್ವಹಿಸುವಲ್ಲಿ ಕೊರತೆಗಳಾಗಿತ್ತು. ಹಾಗಾಗಿ ನಾವು ವಿದ್ಯಾರ್ಥಿಗಳನ್ನು ಗ್ರೇಡಿಂಗ್ ಮಾಡೋದ್ರಲ್ಲಿ ನಮ್ಮ ಹತ್ರ ಯಾವುದೇ ಪೂರ್ವ ಮಾಹಿತಿಗಳು ಸ್ಯಾಟ್ಸಲ್ಲಾಗಲಿ ಶಾಲೆಗಳಲ್ಲಾಗಲಿ ಲಭ್ಯ ಇಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಮಾಡಬೇಕಾಯಿತು. ನಾವು ಈಗ PUC ನೋಡಿದರೆ ಅವರದ್ದು SLC ಮಾರ್ಕ್ಸ್ ಕಾರ್ಡ್ ಇದೆ, ಅದೊಂದು ಅಥೆಂಟಿಕ್ ಆದಂಥ ಮಾರ್ಕ್ಸು, ಮತ್ತು PUC ಪರೀಕ್ಷೆಗಳನ್ನು ಮಾಡೋಕ್ಕಾಗಿದೆ, ಫಸ್ಟ್ PUC ಪರೀಕ್ಷೆಗಳನ್ನು ಮಾಡೋಕ್ಕಾಗಿದೆ. ಹಾಗಾಗಿ ಅವೆರಡನ್ನು ಆಧಾರವಾಗಿ ಇಟ್ಕೊಂಡು ಸೆಕೆಂಡ್ PUC ಅಂಕಗಳನ್ನು ಕೊಡ್ತಾ ಇದ್ದಾರೆ. ಆದರೆ SLC ವಿದ್ಯಾರ್ಥಿಗಳಿಗೆ ಆ ಥರದ ಯಾವುದೇ ಸಾಧ್ಯತೆಗಳಿರಲಿಲ್ಲ. ಎರಡು ತುಂಬ ಪ್ರಮುಖವಾದಂಥ ಅಂಶ ಇದೆ ಈ ವರ್ಷದ SLC 10ನೇ ಕ್ಲಾಸಿನ ಮಕ್ಕಳಲ್ಲಿ.
ಅವರೇನಾಯಿತು, ಒಂದು ನಾವು ರೇಡಿಯೋ ಟಿ ವಿ ಮುಂತಾದವುಗಳ ಮೂಲಕ ಪಾಠವನ್ನು ಮಾಡಿದ್ವಿ. ನಮ್ಮ ಶಿಕ್ಷಕರು ಕೂಡ ಮೊದಲು ವಿದ್ಯಾಗಮದ ರೂಪದಲ್ಲಿ ಸ್ವಲ್ಪ ಮಟ್ಟಿಗೆ ಅವರನ್ನ ಅಪ್ರೋಚ್ ಮಾಡಿದರು. ಎರಡನೇ ಹಂತದಲ್ಲಿ ಮುಖಾಮುಖಿ ಪಾಠಗಳಿಗೆ ಸಾಧ್ಯತೆಗಳಾಯಿತು. ಜನವರಿ 1ನೇ ತಾರೀಕಿಂದ ಸುಮಾರಾಗಿ ಏಪ್ರಿಲ್ವರೆಗೆ 90 ದಿನಗಳ ಕಾಲ ಮುಖಾಮುಖಿ ಪಾಠಗಳಿಗೂ ಸಿಕ್ಕರು. ಮತ್ತು ನಾವು ಎಲ್ಲ ಶಿಕ್ಷಕರು ಒಂದು 10ನೇ ಕ್ಲಾಸಿನ ಮಕ್ಕಳಿಗೆ ಯಾವ ಬಗೆಯ ತಯಾರಿಯನ್ನು ಮಾಡಬೇಕು ಅಂತ ಇಡೀ ವರ್ಷದಲ್ಲಿ ಈ ವಾಟ್ಸಾಪ್ ಗೊತ್ತಿಲ್ಲದೆ ಇರೋ ಶಿಕ್ಷಕರು ವಾಟ್ಸಾಪ್ ಕಲಿತರು, ಮತ್ತು ಆನ್ಲೈನ್ ಪಾಠಗಳನ್ನು ಹೇಗೆ ಮಾಡೋದು ಅದನ್ನು ಕಲಿತ್ಕೊಂಡ್ರು. ಈಗಂತೂ ಟೀಚ್ ಮಿಂಟ್ ಮೂಲಕ ಪ್ರತಿದಿನ ಅವರಿಗೆ ಪರೀಕ್ಷೆ ಮಾಡುವಂಥದ್ದು, ಈ ಒಂದು ಮುಂಬರುವ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವಂಥದ್ದು, ಹೀಗೆ ಪ್ರತಿಯೊಬ್ಬ ಶಿಕ್ಷಕರು ತುಂಬ ಬದ್ಧತೆಯಿಂದ ಮಾಡಿದರು. ಈ ಹುಡುಗರಿಗೆ ಒಂದು ಎರಡು ಮೂರು ಒಳ್ಳೊಳ್ಳೆ ಅಂಶ ಹೇಳ್ಬೋದು ಅಂದರೆ 30% ಡಿಸ್ಕೌಂಟ್ ಸಿಲೆಬಸ್ಸಲ್ಲಿ 30% ಡಿಲೀಟ್ ಮಾಡಲಾಗಿದೆ ಕೊಟ್ಟಾಗಿದೆ. ಪ್ಲಸ್ ಪರೀಕ್ಷೆ ಹೋಗೋಕ್ಕಿಂತ ಮುಂಚೆನೆ ಶಿಕ್ಷಣ ಸಚಿವರು ಹೇಳಿಬಿಟ್ಟಿದ್ದಾರೆ ಎಲ್ಲರೂ ಪಾಸ್ ಅಂತ. ಯಾರೆಲ್ಲ ಬಂದು ಪರೀಕ್ಷೆಯಲ್ಲಿ ಅಟೆಂಡ್ ಮಾಡ್ತಾರೋ ಅವರೆಲ್ಲರೂ ಪಾಸ್ ಅಂತ. ಹಾಗಾಗಿ ಒತ್ತಡದ ಯಾವುದೇ ಪ್ರಶ್ನೆಗಳಿಲ್ಲ. ನಾವು ಏನು ಸರ್ಕಾರಿ ನಿಯಮಗಳಿದ್ದಾವೆ, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇದೆ, ಇವುಗಳನ್ನು ಅನುಸರಿಸ್ತಾ ಈ ಒಂದು ಪರೀಕ್ಷೆಯನ್ನು ತುಂಬ ಧೈರ್ಯದಿಂದ ಎದುರಿಸ್ಬೇಕು. ನಮ್ಮ ಮುಂದಿನ ಜೀವನದಲ್ಲಿ ಯಾವ್ಯಾವ ರೆಕ್ರೂಟ್ಮೆಂಟ್ ಪರೀಕ್ಷೆಗಳಿರ್ತವೆ ಅಥವಾ ನೀಟ್ನಂತಹ ಪರೀಕ್ಷೆಗಳಿರ್ತವೆ ಅವೆಲ್ಲವೂ OMR ಬೇಸ್ಡ್ ಇರುತ್ತೆ. ಸೊ ಇವರಿಗೊಂದು ಹೊಸ ಚಾನ್ಸ್ ಏನಂದ್ರೆ ಎರಡು ವರ್ಷ ಮುಂಚೆನೆ ನೀಟ್ ಬರೆಯೋ ಎರಡು ವರ್ಷ ಮುಂಚೆನೆ ಬರದಾಗಿದೆ ಅಂತ ಹೇಳಬಹುದು ಧೈರ್ಯದಿಂದ. ಅನುಭವ ಅವರಲ್ಲಿ ಸಿಗುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಪದ್ಧತಿ. ಒಂದೇ ಒಂದು ಆತಂಕ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಏನಿರ್ಬೋದು ಅಂದ್ರೆ ಮೂರು ಪೇಪರ್ ಒಂದೇ ದಿನ ಹೇಗೆ ಮಾಡೋದು ಸರ್, ಅದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಈ ಒಂದು ಆತಂಕವನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. 30% ಡಿಸ್ಕೌಂಟ್ ಅಂದ್ರೆ ಮೂರಲ್ದಿದ್ರೆ ಎರಡು ಪೇಪರ್ ಅಂತೂ ಆಯ್ತು ಅಲ್ಲಿಗೆ. ಹಾಗಾಗಿ ಇದೊಂದು ಆತಂಕದ ಇದನ್ನ ಅವರು ಆತಂಕದಿಂದ ಹೊರಗೆ ಬಂದ್ರೆ, ಅಂದ್ರೆ ನಾವು ಇಡೀ ವರ್ಷ ಓದಿದೀವಿ, ಹೋದ ವರ್ಷ ನಮ್ಗೆ ಸುಮಾರಾಗಿ ಜೂನಲ್ಲಿ ಪಾಠ ಪ್ರಾರಂಭ ಆಗಿದೆ ಅಂದ್ರೆ ಈಗ ಜೂನ್ ಪೂರ್ತಿ 12 ನಾವು ಓದಿದೀವಿ. ಹಾಗಾಗಿ ಅದು ನೆನಪಿರುತ್ತೆ, ನಾನು ಖಂಡಿತವಾಗಿ ಉತ್ತರಿಸಬಲ್ಲೆ ಅನ್ನುವಂತ ಒಂದು ಧನಾತ್ಮಕ ಅಭಿಪ್ರಾಯದೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದೆ ಆದ್ರೆ ಎರಡೇ ದಿನಗಳಲ್ಲಿ ಈ ಪರೀಕ್ಷೆಗಳನ್ನ ಅವ್ರು ಮುಗಿಸೋದಕ್ಕೆ ಆಗುತ್ತೆ. ನಾಗೂರ್ ಸರ್, ಈಗ ಅಶೋಕ್ ಸರ್ ಅವರು ಹೇಳ್ತಾರೆ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ. ಈಗ ಪೇರೆಂಟ್ಸ್ಗಳಿಗೆ ಆತಂಕ ಇರುವುದು ಕೊರೋನಾ ಅಲ್ಲ, ಕೋವಿಡ್ ಅಲ್ಲ, ಯಾಕೆಂದರೆ ಶಿಕ್ಷಕರ ಮೇಲೆ ತಮ್ಮ ಮೇಲೆ ವಿಶೇಷವಾಗಿ ಭರವಸೆ ಇದೆ. ಯಾಕೆಂದರೆ ನೀವು ಭಾಳ ಸಣ್ಣ ಅವಧಿಯಲ್ಲಿ ಒಂದು ಉತ್ತಮ ಲೀಡರ್ಶಿಪ್ಪನ್ನು ತೋರಿಸಿಬಿಟ್ಟಿದ್ದೀರಿ. ಈಗ ಆತಂಕ ಏನಂತ ಹೇಳಿದರೆ ಈ OMR ಶೀಟ್ ಏನು, ಹೇಗೆ ತುಂಬುವುದು, ಇದರ ಬಗ್ಗೆ ಪೇರೆಂಟ್ಸ್ಗಳಿಗೆ ಆತಂಕ ಇದೆಯಾ? ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಸಮಯ ಸಿಕ್ಕಾಗ ಅದರ ಮಾಕ್ ಟೆಸ್ಟ್ ಏನಾದರೂ ಆಗಿದೆಯಾ? ಇದರ ಬಗ್ಗೆ ವಿವರವಾಗಿ ಹೇಳ್ತೀನಿ ನಾನು. ಯಾಕಂದರೆ ಏನು ನಮ್ಮದು ಪರೀಕ್ಷೆ ಘೋಷಣೆ ಆಯಿತು, ಎರಡು ಪೇಪರ್ ಅಂತ ಆಯಿತು. ಒಂದೇದ್ದು ಕೋರ್ ಸಬ್ಜೆಕ್ಟ್ಸು, ಆ ಕೋರ್ ಸಬ್ಜೆಕ್ಟಲ್ಲಿ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಅಂತ, ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಎರಡು ಪೇಪರನ್ನು ಬರೆಯುವಂಥದ್ದಾಯಿತು. ಪ್ರತಿಯೊಂದು ವಿಷಯದಲ್ಲಿ ಕೂಡ 40 ಅವರು ಅಲ್ಲಿ ನಿಗದಿ ಮಾಡಿದರು. ಒಂದು ಅಂಕದ ಪ್ರಶ್ನೆಗಳು ಇದ್ದು 40 ಅಂಕಗಳು 40 ಪ್ರಶ್ನೆಗಳು, ಹೀಗೆ 120 ಪ್ರಶ್ನೆಗಳು 120 ಅಂಕಗಳು ಈ ರೀತಿ ಮಾಡಿ ಟೋಟಲ್ ಆಗಿ 240 ಅಂಕಗಳಿಗೆ ಆ ಪರೀಕ್ಷೆಯನ್ನು ನಿಗದಿ ಮಾಡಿದರು. ಇಲ್ಲಿ ಪೇರೆಂಟ್ಸು ಮತ್ತು ಮಕ್ಕಳು ಯಾರೂ ಆತಂಕ ಪಡೋ ಕಾರಣನೇ ಇಲ್ಲ. ಯಾಕೆ ಅಂತಂದರೆ ನಮಗೆ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟರು, ಆ ಮಾಡೆಲ್ ಕ್ವಶನ್ ಪೇಪರ್ನ ಬಳಸಿಕೊಂಡು ಎಲ್ಲ ಶಾಲೆಗೆ ತಲುಪಿಸ್ತೇವೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಡೈಟ್ ಸಹಯೋಗದೊಂದಿಗೆ ನಾವು 5 ಕ್ವಶನ್ ಪೇಪರ್ ನಾವೇ ಪ್ರಿಪೇರ್ ಮಾಡಿದೆವು. ಆ ಕ್ವಶನ್ ಪೇಪರ್ಸ್ ಸಾಫ್ಟ್ ಕಾಪಿಯನ್ನು ಇಡೀ ಜಿಲ್ಲೆಗೆ ಪ್ರತಿ ಶಾಲೆಗೂ ತಲುಪಿಸ್ತೇವೆ. ಈ ಮೂಲಕ ಮಕ್ಕಳ ವ್ಯಾಟ್ಸಪ್ ಗ್ರೂಪ್ ಮೂಲಕ, ಮಕ್ಕಳ ಶಾಲಾ ಹಂತದ ಒಂದು ಗೂಗಲ್ ಮೀಟ್ ಮೂಲಕ, ತಾಲೂಕು ಹಂತದ ಗೂಗಲ್ ಮೀಟ್ ಮೂಲಕ ಎಲ್ಲರೂ ಕೂಡ ಈ ಪ್ರಶ್ನೆ ಪತ್ರಿಕೆ ವಿಧಾನವನ್ನು ತಿಳಿಸ್ಕೊಟ್ಟೆವು. ಹಾಗೆ OMR ಶೀಟನ್ನು ನಮಗೇನು ಮಾಡೆಲ್ ಕೊಟ್ಟಿದ್ದಿರಲ್ಲ ಅದನ್ನು ಪ್ರತಿ ಶಾಲೆಯಲ್ಲಿ ಕೂಡ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತು ಜೆರಾಕ್ಸ್ ಮಾಡಿಕೊಂಡು ಪ್ರತಿ ಶಾಲೆಯಲ್ಲೂ ಕೂಡ ಮಾಕ್ ಟೆಸ್ಟ್ ಮಾಡಿಸಿದ್ದೀವಿ. ನಾವು ಯಾರೂ ಆತಂಕ ಪಡೋ ಕಾರಣನೇ ಇಲ್ಲ. ಯಾಕಂದರೆ ನಾವು ಹಿಂದಿನ ಪರೀಕ್ಷೆಯಲ್ಲಿ ಏನು ಮಾಡ್ತಿದ್ದೇವೆ ಅಂದರೆ ಏನು ಪ್ರಶ್ನೆಗಳು ಅಷ್ಟೇ ಇರ್ತಿತ್ತು, ಆ ಪ್ರಶ್ನೆಯನ್ನು ಆಧರಿಸಿ ಮಕ್ಕಳು ನೆನಪು ಮಾಡಿಕೊಂಡು ಉತ್ತರ 2 ಅಂಕಕ್ಕೆ 3 ಅಂಕಕ್ಕೆ 4 ಅಂಕಕ್ಕೆ ದೀರ್ಘವಾದ ಉತ್ತರ ಬರೀತಿದ್ರು. ಇಲ್ಲಿ ಈ ಸಲ ಏನಿದೆ ಅಂದರೆ ದೀರ್ಘವಾಗಿ ಬರೆಯೋದಿಲ್ಲ, ಅಲ್ಲಿರ್ತಕ್ಕಂಥ 4 ಆಪ್ಷನ್ ಕೊಡ್ತೀವಿ ನಾವು, 4 ಆಪ್ಷನ್ ಸರಿ ಉತ್ತರ ಹೊಂದಿರ್ತದೆ. ಯಾರು ಚೆನ್ನಾಗಿ ಓದಿರ್ತಾರೆ ತಟ್ಟನೆ ಹೊಳಿತದೆ ಸರಿ ಉತ್ತರ ಇದೆ ಅಂತ. ಹಾಗಾಗಿ ಮಕ್ಕಳು ಆತಂಕ ಇಲ್ಲದೇ ಆತ್ಮವಿಶ್ವಾಸದಿಂದ ಅದನ್ನು ಗುರುತು ಹಾಕ್ಕೊಂಡು ಅದನ್ನು OMR ಶೀಟ್ನಲ್ಲಿ ಶೇಡ್ ಮಾಡಬಹುದು. ಆದರೆ ಈಗ 3 ಪೇಪರ್ ಇದೆ, 3 ವಿಷಯ ಇದೆ, ಒಂದೇ ಪೇಪರ್ ಅನ್ನುವಂಥದ್ದು ಆತಂಕ ದೂರ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ವರ್ಕ್ಸ್ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಸರ್. ಯಾಕಂದ್ರೆ ಪ್ರತಿ ಶಾಲೆಯಲ್ಲಿ ಕೂಡ ಆಗಿದೆ,
ನಾನು ಕೂಡ ಪಾಲಕರ ಮನೆಗೆ ಹೋಗಿದ್ದೀನಿ ಮಕ್ಕಳ ಒಂದು ಗೂಗಲ್ ಮೀಟ್ ನಾನು ಪಾಲ್ಗೊಂಡಿದ್ದೀನಿ ನಮ್ಮ ಕಾಮಸ್ಥರು ಪಾಲ್ಗೊಂಡಿದ್ದಾರೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡು ಮಕ್ಕಳ ಆತಂಕವನ್ನು ದೂರ ಮಾಡಲಿಕ್ಕೆ ಸಾಕಷ್ಟು ಶ್ರಮ ಹಾಕಿದ್ದೀವಿ ಮಕ್ಕಳಿಗೆ ಓಎಂಆರ್ ಬಗ್ಗೆ ಗೊತ್ತಿದೆ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಗೊತ್ತಿದೆ 1 ರಿಂದ 40 ಪ್ರಶ್ನೆಗಳು ಏನು ಗಣಿತ ವಿಷಯಕ್ಕೆ ಬಂದ್ರೆ ಅಲ್ಲಿ ಇರ್ತದೆ ಭಾಷಾ ವಿಷಯಕ್ಕೆ ಬಂದ್ರೆ ಫಸ್ಟ್ ಲ್ಯಾಂಗ್ವೇಜ್ 1 ರಿಂದ 40 ಇರ್ತದೆ ಪ್ರಶ್ನೆ ಪತ್ರಿಕೆ ಪ್ರತ್ಯೇಕ ಇರ್ತದೆ ಮತ್ತು ಓಎಂಆರ್ ಶಿಲ್ ಪ್ರತ್ಯೇಕ ಇರ್ತದೆ ಮತ್ತು ಓಎಂಆರ್ ಕೂಡ ಎಲ್ಲ ಪ್ರೀ ಪ್ರಿಂಟೆಡ್ ಇರ್ತದೆ ಅಲ್ಲಿ ಕೇವಲ ಒಂದೇ ಪ್ರಶ್ನೆಗೆ ಯಾವುದು ಸರಿ ಉತ್ತರನೋ ಶೇಡ್ ಮಾಡಬೇಕು ಅಷ್ಟೇ ಈ ರೀತಿಯಾದಂತ ಪ್ರತಿಯೊಂದು ಕೂಡ ಅವರು ತಿಳಿಸಿಕೊಟ್ಟಿದ್ದೀವಿ ಯಾವುದೇ ರೀತಿ ಆತಂಕ ಪಡದನೆ ಆತ್ಮವಿಶ್ವಾಸದಿಂದ ಉತ್ತರ ಬರಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ಕವರ್ ಮಾಡಲಾಗಿದೆ ಮಕ್ಕಳಿಗೆ ಯಾರು ಆತಂಕ ಪಡು ಕಾಣಿಲ್ಲ ಪಾಲಕರು ಆತಂಕ ಪಡು ಕಾಣಿಲ್ಲ ಮತ್ತೊಂದು ಉಲ್ಲೇಖ ಮಾಡಿದ್ರೆ ಈ ಒಂದು ಕೊರೋನಾ ಅವಧಿಯಲ್ಲಿ ಹೇಗೆ ಪಾಲಕರು ನಿಮ್ಮನ್ನು ನಂಬಿ ಕಳಿಸಬೇಕು ಅಂತ ಪಾಲಕರಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಈ ನಮ್ಮ ಪರೀಕ್ಷಾ ಕೇಂದ್ರಗಳು ಆರೋಗ್ಯ ತಾಣಗಳಾಗಿವೆ ಯಾಕಂದ್ರೆ ಪರೀಕ್ಷೆಯಿಂದ ನಾವು ಏನು ಸಾಮಾಜಿಕ ಅಂತರ ಕಾಪಾಡಬೇಕು ಸಲುವಾಗಿನೆ ನಾವು ಹೋಸ್ತರ 51 ಕೇಂದ್ರ ಇತ್ತು ಈ ಸಲ ಮತ್ತೆ 26 ಕೇಂದ್ರ ಹೆಚ್ಚು ಮಾಡಿದೀವಿ ನಾವು ಯಾಕೆ ಹೆಚ್ಚು ಮಾಡಿದೀವಪ್ಪ ಅಂದ್ರೆ ಪ್ರತಿ ಒಂದು ಕೊಠಡಿಯಲ್ಲಿ 24 ಮಕ್ಕಳನ್ನು ಸೇರಿಸುತ್ತಿದ್ದೆವು ಒಂದು ಬ್ಲಾಕಿಗೆ ಇವಾಗ ನಾವು ಒಂದು ಬ್ಲಾಕ್ ಒಂದು ಕೊಠಡಿ ಅಂತ ಮಾಡಿದ್ರೆ 12 ಮಕ್ಕಳು ಅಷ್ಟೇ ಕೂಡಿಸ್ತೀವಿ ನಾವು 6 ಅಡಿ ಸುತ್ತಲೂ 6 ಅಡಿ ಅಂತರ ಇಟ್ಕೊಂಡು ಮಕ್ಕಳು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಈ ಪರೀಕ್ಷೆ ಬರೀಲಿ ಅಂತ ಅದಕ್ಕಾಗಿ ನಾವು ಸುಮಾರು 26 ಕೇಂದ್ರವನ್ನು ಹೆಚ್ಚು ಮಾಡಿದೀವಿ ಟೋಟಲ್ ಜಿಲ್ಲೆಯಲ್ಲಿ 77 ಕೇಂದ್ರವನ್ನು ನಾವು ಈಗ ನಡೆಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 13,336 ಮಕ್ಕಳು ಪರೀಕ್ಷೆ ಬರೀತಿದ್ರು ಈ ಮೊನ್ನೆ ರೀಸೆಂಟ್ ಆಗಿ ಮೈಗ್ರೇಷನ್ ಆಪ್ಷನ್ ಕೊಟ್ಟಿದ್ದರಿಂದ ಸುಮಾರು 521 ಮಕ್ಕಳು ಬೇರೆ ಜಿಲ್ಲೆಗೆ ಹೋಗಿದ್ದಾರೆ ಮತ್ತೆ 66 ಮಕ್ಕಳು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಹೀಗಾಗಿ ನಮಗೆ ಕರೆಕ್ಟ್ ಆಗಿ ಬರಿಯುವಂತ ಮಕ್ಕಳು ಈಗ 12,881 ಮಕ್ಕಳು ರೆಗ್ಯುಲರ್ ಬರೀತಾರೆ ಟೋಟಲ್ ಆಗಿ 13,929 ಮಕ್ಕಳು ರಿಪೀಟರ್ಸ್ ಇದ್ದಾರೆ ರಿಪೀಟರ್ಸ್ ಎಲ್ಲರೂ ಸೇರಿ ಅಷ್ಟು ಬರೀತಾರೆ 13,929 ಮಕ್ಕಳು ಟೋಟಲ್ ಆಗಿ ಎಕ್ಸಾಮ್ ಈ ಸಲ ಬರೀತಾ ಇದ್ದಾರೆ ಟೋಟಲ್ 77 ಕೇಂದ್ರ ಕೂಡ ಮಾಡಿದೀವಿ ಆಮೇಲೆ ಈ ಒಂದು ಕೊರೋನಾ ಅವಧಿಯಲ್ಲಿ ನಮಗೆ ಆತಂಕ ಬರಬಾರದು ಅಂದ್ಕೊಂಡು ಪ್ರತಿಯೊಂದು ತಾಲೂಕಿನಲ್ಲಿ ಎರಡು ಮೀಸಲು ಕೇಂದ್ರ ಕೂಡ ಸಿದ್ಧ ಮಾಡ್ಕೊಂಡಿದ್ದೆವು ಆ ಮೀಸಲು ಕೇಂದ್ರ ಐಸೋಲೇಷನ್ ಐಸೋಲೇಷನ್ ಮೀಸಲು ಕೇಂದ್ರ ಅಂತ ಕೇಂದ್ರ ಸೆಂಟ್ರೇ ಇಡಿ ಸೆಂಟರ್ ಸರ್ ಓ ಇಡಿ ಸೆಂಟ್ರೇ ಹೌದು ಎರಡು ಪ್ರತಿ ತಾಲೂಕಿನಲ್ಲಿ ಕೂಡ ಎರಡು ಮೀಸಲು ಕೇಂದ್ರ ಮಾಡ್ಕೊಂಡಿದ್ದೀವಿ ಅಲ್ಲಿ ಏನು ವ್ಯತ್ಯಾಸ ಆದ್ರೆ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಪರೀಕ್ಷೆ ನಡೆಸಲಿಕ್ಕೆ ಸಿದ್ಧತೆ ಆಗಿದೆ ಮತ್ತು ಪ್ರತಿ ತರ ಕೇಂದ್ರದಲ್ಲಿ ಕೂಡ ಎರಡು ರೂಮ್ ಕೂಡ ಐಸೋಲೇಷನ್ ರೂಮ್ ಮಾಡ್ಕೊಂಡಿದ್ದೀವಿ ಮತ್ತು ಅದಕ್ಕೆಲ್ಲ ಪ್ರತಿಯೊಂದು ಸ್ಯಾನಿಟೈಸರ್ ಆಗುತ್ತೆ ಮತ್ತು ಆರೋಗ್ಯ ತಂಡ ಇರ್ತದೆ ಮತ್ತು ಶಿಸ್ತು ಪಾಲನೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರ್ತಾರೆ ನಮ್ಮ ದೈಹಿಕ ಶಿಕ್ಷಕರು ಇರ್ತಾರೆ ಮತ್ತು ಹೆಚ್ಚುಗಡಿ ಹೆಚ್ಚುವರಿಯಾಗಿ ಒಂದಿಷ್ಟು ಸೂಪರ್ವೈಸರ್ ಇಟ್ಟಿರ್ತೀವಿ ಸೂಪರ್ವೈಸರ್ ಕೂಡ ಕಂಪಲ್ಸರಿ ಯಾರು ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡಿರ್ತಾರೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ 2266 ಮಂದಿ ಚೀಫ್ ಸಿಬ್ಬಂದಿಗಳು ಪಾಲ್ಗೊಳ್ಳುತ್ತಿದ್ದಾರೆ ಎಲ್ಲ ಪಾಲ್ಗೊಂಡ ಎಲ್ಲ ಸಿಬ್ಬಂದಿಯವರು ಕೂಡ ಈ ಒಂದು ಲಸಿಕೆಯನ್ನು ಹಾಕಿಸಿಕೊಂಡವರಾಗಿರ್ತಾರೆ ಹಾಗಾಗಿ ಯಾರು ಆತಂಕ ಪಡೋ ಕಾಣಿಲ್ಲ ಅಮ್ಮ ಯಾರಿಗಾದರೂ ಸ್ವಲ್ಪ ಕೆಮ್ಮು ನೆಗಡಿ ಬಂದು ಕೂಡ ಐಸೋಲೇಷನ್ ರೂಮ್ ನಲ್ಲಿ ಕೂಡಿಸಿ ಪರೀಕ್ಷೆ ಬರೆಸ್ತೀವಿ ಹಾಗಾಗಿ ಪ್ರತಿ ಮಗು ಕೂಡ ನಮ್ಮ ದಾನಿಗಳು ಮುಂದೆ ಬಂದಿದ್ದಾರೆ ಅವರಿಗೆ ಪ್ರತಿ ಮಗು ಕೂಡ N95 ಒಂದು ಮಾಸ್ಕ್ ಕೂಡ ನಾವು ಸೆಂಟರ್ ಅಲ್ಲಿ ಕೊಡ್ತಾ ಇದ್ದೀವಿ ಹೌದಾ ಅದು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸುಮಾರು 16,000 N95 ಮಾಸ್ಕ್ ಒಬ್ಬ ದಾನಿಗಳು ಮುಂದೆ ಬಂದಿದ್ದಾರೆ ಕುಂದಾಪುರದವರು ಅವರು ಕೊಡ್ತಾ ಇದ್ದಾರೆ ಅದನ್ನ ಪ್ರತಿ ಸೆಂಟರ್ ಕೂಡ ಕೊಡ್ತಾ ಇದ್ದೀವಿ ಆರಾಮಾಗಿ ಬರಬಹುದು ಆರಾಮಾಗಿ ಹೋಗಬಹುದು ಯಾರು ಆತಂಕ ಪಡೋ ಕಾಣಿಲ್ಲ ಇಷ್ಟೇ ಮಳೆಗಾಲ ದಿನ ಇದೆ ಸ್ವಲ್ಪ ಮಕ್ಕಳನ್ನ ಕರೆತಂದು ಕರ್ಕೊಂಡು ಹೋಗುವಂತ ಜವಾಬ್ದಾರಿ ಮಾಡಬೇಕು ಈಗ ಒಂದು ವಿಶೇಷ ಅಂದ್ರೆ ಸರ್ ಬೇರೆ ಬೇರೆ ತಾಲೂಕಿನಾಗ ನಾವು ಟೀಚರ್ಸ್ ಎಲ್ಲ ಬಳಗ ಸೇರ್ಕೊಂಡು ಯಾರಿಗೆ ತುಂಬಾ ಕರ್ಕೊಂಡು ಹೋಗಕ್ಕೆ ಬಿಡಲಿಕ್ಕೆ ತೊಂದರೆ ಇದೆ ಅಂತವರಿಗೆ ನಮ್ಮ ಶಿಕ್ಷಕರು ಯಾರು ವೈಯಕ್ತಿಕ ಕಾರ್ ಇದೆಯಲ್ಲ ಅವರು ಕರ್ಕೊಂಡು ಹೋಗಿ ಕರ್ಕೊಂಡು ಬಿಡ್ತಾರೆ ಅದು ಕೂಡ ಆಗ್ತದೆ ಆಮೇಲೆ ಈ ಮೈಗ್ರೇಷನ್ ದವರು ಯಾರಾದರೂ ಸಮಸ್ಯೆ ಹಾರ್ಟ್ ಟಿಕೆಟ್ ರೀಚ್ ಆಗಿಲ್ಲ ಅಂತಂದ್ರೆ ನಮ್ಮ ಗಮನ ತಂದ್ರೆ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಬಿಯೋರಿಗೆ ಹೇಳಿ ಮಾಡಿ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಸಾರಿಗೆ ಸಮಸ್ಯೆ ಇದ್ರೂ ಕೂಡ ಹೇಳಿದ್ರು ಕೂಡ ನಾವು ಡಿಸಿ ಅವರು ಕೂಡ ಇದಕ್ಕೆ ಸಿದ್ಧರಾಗಿದ್ದಾರೆ ಸಿ ಅವರು ಕೂಡ ಸಿದ್ಧರಾಗಿದ್ದಾರೆ ಪ್ರತಿಯೊಂದು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ನಮಗೆ ಸಪೋರ್ಟಿವ್ ಆಗಿ ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ಲ ಇಲಾಖೆಗಳು ಸೇರ್ಕೊಂಡು ಪೊಲೀಸ್ ಇಲಾಖೆ ಎಲ್ಲರೂ ಸೇರ್ಕೊಂಡು ಇಂತ ಒಂದು ಅದ್ಭುತವಾದ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಯಾರು ಪಾಲಕರು ಆತಂಕ ಪಡಬಾರದು ಮಕ್ಕಳು ಆತ್ಮವಿಶ್ವಾಸದಿಂದ ಖುಷಿಯಿಂದ ಪರೀಕ್ಷೆಗೆ ಬರ್ರಿ ಇದೊಂದು ದೊಡ್ಡ ಯುದ್ಧ ಅಲ್ಲ ಇದು ನಮಗೆ ಒಂದು ಚಾಲೆಂಜ್ ಆಗಿ ತಗೊಳ್ಳುವಂತದ್ದಿದೆ ನಿಮ್ಮ ಧೈರ್ಯವನ್ನು ಮೆಚ್ಚಿಕೊಂಡು ಬರಬೇಕು ಮತ್ತೆ ಕಲಿತದ್ದನ್ನ ಇಲ್ಲಿ ಅನಾವರಣ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಎಲ್ಲ ಖುಷಿಯಿಂದ ಬರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತಿದ್ದೀನಿ ಸರಿ ಈಗ ಒಂದು ಪರೀಕ್ಷೆ ಟೈಮ್ ಟೇಬಲ್ ಎಲ್ಲ ಬರುವಾಗ ಕಾಮತ್ರೆ ಒಂದು ಎರಡು ದಿವಸ ರಜೆ ಎಲ್ಲ ಇತ್ತು ಈಗ 19 ತಾರೀಕಿಗೆ 3 ಪೇಪರ್ ಬರೆಯಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನು ಆತಂಕ ಇಲ್ಲ ಈ ಮಕ್ಕಳಿಗೆ ಪ್ರೆಜರೈಸ್ ಮಾಡೋದು ಸಮಾಜ ಹೆತ್ತವರು ಕೂಡಿ ನೆರೆಕರೆಯವರು ಕೂಡ ಒಂದೇ ದಿವಸ 3 ಪೇಪರ್ ಹಾಗೆಲ್ಲ ಪ್ರಶ್ನೆ ಕೇಳ್ತಾರೆ ಈಗ ಕೋರ್ ಸಬ್ಜೆಕ್ಟ್ ಅನ್ನು ಮೊದಲಿಟ್ಟಿದ್ದೀರಿ ಈಗ ಮ್ಯಾಥ್ಸ್ ಅದು ಟಿಕ್ ಮಾಡೋದಿರಲಿ ಹೋಮ್ವರ್ಕ್ನಲ್ಲಿ ರೌಂಡ್ ಅಪ್ ಮಾಡೋದಿರಲಿ ಏನು ಬೇಕಾದಿರಲಿ ಮೊದಲು ವರ್ಕೌಟ್ ಮಾಡಬೇಕು ಏನಂದರೆ ಎಕ್ಸ್ಟ್ರಾ ಶೀಟ್ಸ್ಗಳು
ಇರ್ತವ ಓಮರ್ ಶೀಟ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಹಾಗೆ ಬರುತ್ತೆ ಹೇಗೆ ಯಾವ ರೀತಿಯಲ್ಲಿ ಅದು ಸಿದ್ಧತೆ ಮಾಡಲಾಗಿದೆ ಒಳ್ಳೆ ಪ್ರಶ್ನೆ ಆನ್ಸರ್ ಮಾಡುವಾಗ ಹೆಚ್ಚಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಕ್ವೆಶನ್ಗೆ ಒಂದು ನಿಮಿಷ ಕೊಡುವಂಥದ್ದು ಒಂದು ಕ್ರಮ ಅಂದರೆ ನಾವು 120 ಕ್ವೆಶನ್ ಕೊಡ್ತಾ ಇದ್ದೀವಿ ಆ ಲೆಕ್ಕಕ್ಕೆ 120 ನಿಮಿಷದಲ್ಲಿ ಉತ್ತರ ಪತ್ರಿಕೆಯನ್ನು ಕಲೆಕ್ಟ್ ಮಾಡಬೇಕಿತ್ತು ಬಟ್ ನಾವು ಈ ಮಕ್ಕಳಿಗೆ ಮೊದಲನೇ ಸಲ ಅವ್ರು ಬರಿತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಒಟ್ಟು 60 ನಿಮಿಷ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ 120 ಕ್ವೆಶನ್ಗೆ 180 ನಿಮಿಷಗಳಷ್ಟು ಆನ್ಸರ್ ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಕ್ವೆಶನ್ ಪೇಪರ್ 3 OMR 3 ಆ ಮಗು ಒಳಗಡೆ ಬಂದು ಪರೀಕ್ಷೆ ಟೈಮ್ ಆಗ್ತಾ ಇದ್ದಾಗೆ ಈ ಮೂರನ್ನು ನಾವು ಅವ್ರ ಕೈಯಲ್ಲಿ ಕೊಡ್ತೀವಿ ಕ್ವೆಶನ್ ಪೇಪರ್ ಮ್ಯಾಥ್ಸ್ಗೆ 1-40 ಕ್ವೆಶನ್ ಇರುತ್ತೆ ಅದು ಮೂರು ಒಂದಕ್ಕೂ ಟ್ಯಾಗ್ ಆಗಿರ್ತದ ಬೇರೆ ಬೇರೆ ಇಲ್ಲ ಬೇರೆ ಬೇರೆ ಮೂರು ಕ್ವೆಶನ್ ಪೇಪರ್ ಬೇರೆ ಮೂರು OMR ಕೊಡುವುದು ಒಮ್ಮೆಲೆ ಒಮ್ಮೆಲೆ ಕೊಟ್ಬಿಡ್ತೇವೆ ಅವ್ರಿಗೆ ಯಾವ್ದು ಇಷ್ಟ ಉಂಟು ಅದ್ರ ಆರಂಭಿಸಬಹುದು ಆನ್ಸರ್ ಮಾಡಬಹುದು 1-40 ಮ್ಯಾಥಮೆಟಿಕ್ಸ್ ಕ್ವೆಶನ್ಗಳು ಇರ್ತವೆ ಸರ್ ಹೇಳಿದಾಗೆ 40 ಕ್ವೆಶನ್ ಅದನ್ನ 80 ಕನ್ವರ್ಟ್ ಮಾಡೋದ್ರಿಂದ ಪ್ರತಿ ಕ್ವೆಶನ್ಗೆ 2 ಮಾರ್ಕ್ಸ್ ಅಲ್ಲಿಗೆ ಅವ್ರಿಗೆ ಸಿಕ್ಕಾಗ ಆಗುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಒಂದು ಕ್ವೆಶನ್ಗೆ 2.5 ಮಾರ್ಕ್ಸ್ ಆಗುತ್ತೆ ಯಾಕಂದರೆ ಅದನ್ನು 100 ಕನ್ವರ್ಟ್ ಮಾಡ್ತಾರೆ ಹಾಗಾಗಿ ಅಲ್ಲಿ 2.5 ಮಾರ್ಕ್ಸ್ ಬರುತ್ತೆ ಸೊ ಕಲರ್ ಕೂಡ ಅವರಿಗೆ ಕ್ವೆಶನ್ OMR ಕಲರ್ಗಳನ್ನು ಬೇರೆ ಬೇರೆ ಮಾಡಿದ್ದಾರೆ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಮ್ಯಾಥ್ಸ್ಗೆ ಪಿಂಕ್ ಕಲರ್ OMR ಇರುತ್ತೆ ಈ OMR ಅಲ್ಲಿ ಪ್ರೀ ಪ್ರಿಂಟೆಡ್ ಅವ್ರ ಫೋಟೋ ಇರುತ್ತೆ ಅವರ ರೋಲ್ ನಂಬರ್ ಪ್ರಿಂಟ್ ಆಗಿರುತ್ತೆ ಅವ್ರ ಪರೀಕ್ಷೆ ಬರೆಯೋ ಕೇಂದ್ರ ಇರುತ್ತೆ ಸಬ್ಜೆಕ್ಟ್ ಕೂಡ ಮೇಲ್ಗಡೆ ಇರುತ್ತೆ ಇಲ್ಲಿ ತುಂಬ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕಾಗಿದ್ದು OMR ಟಿಕ್ ಮಾಡುವಾಗ ತಪ್ಪಾದ ಕ್ರಮಗಳು ಯಾವುದು ಅಂತ 4 ಕೊಟ್ಟಿದ್ದಾರೆ ಸರಿಯಾದ ಕ್ರಮ 1 ಕೊಟ್ಟಿದ್ದಾರೆ ತಪ್ಪಾದ ಕ್ರಮ ಏನು ಟಿಕ್ ಮಾಡೋದು ತಪ್ಪು ಆಮೇಲೆ ಬರೇ OMR ಸ್ಕ್ರೀನ್ ಅಲ್ಲಿ ಕೂಡ ಕಾಣಿಸುತ್ತೆ ಅಲ್ಲಿ ತಪ್ಪಾದ ಕ್ರಮಗಳಲ್ಲಿ ಡಬಲ್ ಟಿಕ್ ಮಾಡುವಂಥದ್ದು ಅಥವಾ ಡಬಲ್ ಅನ್ನ ಶೇಡ್ ಮಾಡುವಂಥದ್ದು ಇಂಟು ಮಾರ್ಕ್ ಹಾಕೋದು ಇದೆಲ್ಲ ತಪ್ಪು ಆ ಇಡೀ ಅಕ್ಷರ ಕಾಣುವಂತೆ ಆ ಇಡೀ ರೌಂಡ್ ಅನ್ನ ನೀವು ಅಲ್ಲಿ ಶೇಡ್ ಮಾಡುವಂಥದ್ದು ಇರುತ್ತೆ ಅದಕ್ಕಾಗಿ ಸರಿಯಾದ ಕ್ರಮ ಅಂತ 1 ಕೊಟ್ಟಿದ್ದಾರೆ ತಪ್ಪಾದ 4 ಕ್ರಮಗಳನ್ನು ಕೊಟ್ಟಿದ್ದಾರೆ ಇದನ್ನ ನಮ್ಮ ಹುಡುಗರು ಮುಂಚಿತವಾಗಿ ಈಗೆಲ್ಲ ಶಿಕ್ಷಕರು ಶಾಲೆಯಲ್ಲಿ ಹೇಳಿದ್ದಾರೆ ಹಾಗಾಗಿ ಅದನ್ನ ಗಮನಿಸಬೇಕು ಮತ್ತು 1-40 ಈ ಕ್ವೆಶನ್ಗಳನ್ನ ಮ್ಯಾಥ್ಸ್ ಅಲ್ಲಿ ಆನ್ಸರ್ ಮಾಡ್ತಾರೆ ಅದಾದ್ಮೇಲೆ ಪಿಂಕ್ ನಲ್ಲಿ ಇರುತ್ತೆ ಅದು ಪಿಂಕ್ ಕಲರ್ ಅಲ್ಲಿ ಇರುತ್ತೆ 41-80 ಆರೆಂಜ್ ಕಲರ್ ಅಲ್ಲಿ ಇರುತ್ತೆ ಆರೆಂಜ್ ಕಲರ್ ಅಲ್ಲಿ 41-80 ಕ್ವೆಶನ್ ಮತ್ತೆ ಅವ್ರ ಫೋಟೋ ಇರುತ್ತೆ ಅವ್ರ ರೋಲ್ ನಂಬರ್ ಇರುತ್ತೆ ಇದೆಲ್ಲ ಕ್ರಮಗಳು ಸೇಮ್ ಇರುತ್ತೆ ಕಡೆಯದಾಗಿ ಸೋಷಿಯಲ್ ಸೈನ್ಸ್ ಅಲ್ಲಿ ಇರುತ್ತೆ ಅಲ್ಲಿ 181-120 ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಇರುತ್ತೆ ಹಾಗಾಗಿ ಅದು ಯಾವ ಕಲರ್ ನಲ್ಲಿ ಇರುತ್ತೆ ಅದು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಹಸಿರು ಬಣ್ಣದಲ್ಲಿ ಇರುತ್ತೆ ಹಾಗಾಗಿ ಈ ಮೂರು OMR ಗಳನ್ನ ಅವರು ಇಟ್ಕೋಬೇಕು ನನ್ನ ಸಲಹೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ 1 ಗಂಟೆಯಂತೆ ಮಾಡ್ಕೊಳ್ಳೋದು ಒಳ್ಳೇದು ಯಾಕೆಂದ್ರೆ ಕೆಲವು ಸಲ ಮ್ಯಾಥ್ಸ್ ಅಲ್ಲಿ ಲೆಕ್ಕ ಮಾಡ್ತಾ ಮರೆತು ಅದು 2-2.5 ಗಂಟೆ ಎಲ್ಲ ಆಗ್ಬಿಟ್ರೆ ಮತ್ತೆ ಉಳಿದ ಟೈಮ್ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಎಷ್ಟು ಸಾಧ್ಯ ಅಷ್ಟು ಒಂದೇ ಮ್ಯಾಥ್ಸ್ ಅಲ್ಲಿ 1 ಗಂಟೆ ಮಾಡೋದು ಆಮೇಲೆ ಸೈನ್ಸ್ ಅನ್ನು 1 ಗಂಟೆ ಮಾಡೋದು ಆಮೇಲೆ ಸೋಷಿಯಲ್ ಯಾವ್ದ್ರಲ್ಲಾದ್ರೂ ಟೈಮ್ ಉಳಿದ್ರೆ ಮತ್ತೆ 15 ನಿಮಿಷ ಉಂಟಲ್ಲ ಇಲ್ಲ ಇಲ್ಲ 3 ಗಂಟೆ ಪೂರ್ತಿ ಈ ಸರಿ 3 ಗಂಟೆ ಮಾತ್ರ 1.5 ಅದನ್ನ 3 ಗಂಟೆ ಇರುತ್ತೆ ಹೆಚ್ಚುವರಿ ಸಮಯ ಯಾರು ವಿಕಲಚೇತನರಿದ್ದಾರೆ ಅವರಿಗೆ ನಿರೀಕ್ಷೆ ಇದೆ ಅವರು ಈಗಾಗಲೇ ಕೇಳಿದ್ದಾರೆ ಅವ್ರಿಗೆ ಮಾತ್ರ 15 ನಿಮಿಷ ಎಕ್ಸ್ಟ್ರಾ ಟೈಮ್ ಇರುತ್ತೆ ಸೊ ಇದನ್ನ ನಾವು ಮಾಡಬೇಕು ಇಲ್ಲಿ ನೀವು ಕೇಳಿದ ಪ್ರಶ್ನೆ ಏನಂದ್ರೆ ಕ್ವೆಶನ್ ಪೇಪರ್ ಅಲ್ಲಿ ಜಾಗ ಇರುತ್ತಾ ಅಂತ ಮ್ಯಾಥ್ಸ್ ಕ್ವೆಶನ್ ಪೇಪರ್ ಅಲ್ಲಿ ಕಡೆ 2 ಶೀಟ್ ಅನ್ನ ರಫ್ ಶೀಟ್ ಅಂತ ತಕೊಂಡಿದ್ದಾರೆ ನನ್ನ ಸಲಹೆ ವಿದ್ಯಾರ್ಥಿಗಳಿಗೆ ಏನಂದ್ರೆ ಪ್ರತಿ ಸಲ ಕಡೆ ಪೇಜಿಗೆ ಹೋಗ್ಬೇಡಿ ಆ ಕ್ವೆಶನ್ ಮೇಲೆ ಬರ್ಕೊಳ್ಳಿ ಕ್ವೆಶನ್ ಪೇಪರ್ ನೀವು ಮನೆಗೆ ತಕೊಂಡು ಹೋಗೋದು ಅಲ್ಲಿ ವಾಪಸ್ ಕೊಡ್ಲಿಕ್ಕಿಲ್ಲ ABCD ಅಂತ ಆನ್ಸರ್ ಕೊಟ್ಟ ಮೇಲೆ ಸೈಡ್ ಅಲ್ಲಿ ತುಂಬಾ ಜಾಗ ಇದೆ ನೀವು ಅಲ್ಲೇ ವರ್ಕ್ಔಟ್ ಮಾಡಿ ಅಲ್ಲೇ ವರ್ಕ್ಔಟ್ ಮಾಡಿ ಅಲ್ಲಿ ಟಿಕ್ ಮಾಡ್ತಾ ಹೋಗಿ ಅಲ್ಲಿ ಟಿಕ್ ಮಾಡಿದ್ದನ್ನ ಅದೇ ನಂಬರ್ನ OMR ತಕೊಂಡು ಅದೇ ಕ್ವೆಶನ್ ನಂಬರ್ಗೆ ಅದನ್ನ ಟಿಕ್ ಮಾಡಿ ಇಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ ಎಕ್ಸಾಮ್ ಅಲ್ಲಿ ಇರ್ತಾರೆ 1ನೇ ಕ್ವೆಶನ್ಗೆ ಸಿ ಅಂತ ಇರುತ್ತೆ 2ನೇ ಕ್ವೆಶನ್ ಬಿಟ್ಟಿರ್ತಾರೆ ಮತ್ತೆ ಮಾಡೋಣ ಅಂತ ಬಿಟ್ಟಿರ್ತಾರೆ 3ನೇ ಕ್ವೆಶನ್ಗೆ ಎ ಅಂತ ಇರುತ್ತೆ ಅವ್ರು ಟಿಕ್ ಮಾಡುವಾಗ ಏನ್ ಮಾಡ್ತಾರೆ 1ನ ಸಿ ಮಾಡ್ತಾರೆ 2ನೇದ್ ಬಿಟ್ಟಿದ್ ಮರ್ತಿರ್ತಾರೆ ಅದನ್ನ 2ಕ್ಕೆ ಎ ಅಂತ ಮಾಡ್ತಾರೆ ಆಗ 3ನೇ ಕ್ವೆಶನ್ಗೆ ಎ ಆನ್ಸರ್ ಅದನ್ನ 2ಕ್ಕೆ ಮಾಡ್ಬಿಟ್ರು ಅಂತ ಆಗುತ್ತೆ ಈ ತರ ಒಮ್ಮೆ OMR ನಲ್ಲಿ ಶೇಡ್ ಮಾಡಿದ ಮೇಲೆ ಅದಲ್ಲ ಇದು ಅಂತ ಹೇಳಿ ಮಾಡಿದ್ರೆ ಏನಾಗುತ್ತ ಹೌದು ಅದಕ್ಕೆ ನೀವು ವೈಟ್ನರ್ ಹಾಕೋದು ಬ್ಲೇಡ್ ಇಂದ ಕೆರೆಯೋದು ಇದು ಯಾವ್ದು ಪ್ರಯೋಜನಕ್ಕೆ ಬರಲ್ಲ ಯಾಕಂದ್ರೆ ಇದನ್ನ ಓದೋದು ಒಂದ್ ಮೆಷಿನ್ ಅದು ಟಿಕ್ ಮಾಡಿದೀಯಾ ಇಲ್ವಾ ಅಂತ ನೋಡುತ್ತೆ ಒಬ್ರು 1ನ್ನೇ ಟಿಕ್ ಮಾಡಿರ್ಬೇಕು ನೀವು ಹೇಗೆ ಏನು ವೈಟ್ನರ್ ಹಚ್ಚಿ ಸಿ ಮಾಡಿದಿರಿ ಅಂತ ಇಟ್ಕೊಳ್ಳಿ ಮೆಷಿನ್ ಏನ್ ಮಾಡುತ್ತೆ ಇವ್ರು 2 ಆನ್ಸರ್ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಅಂಕ ಇಲ್ಲ ಅಂತ ಹೇಳುತ್ತೆ ಹಾಗಾಗಿ ಆ ವಿಷಯದಲ್ಲಿ ಖಚಿತವಾಗಿರ್ಬೇಕು ತುಂಬಾ ಜನ ಒಂದೊಂದು ಲೀಟರ್ ವೈಟ್ನರ್ ತಂದಿರ್ತಾರೆ ಅದೇನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಪೆನ್ಸಿಲ್ ಅಲ್ಲಿ ವೈಟ್ನರ್ ಎಲ್ಲೌಡ್ ಮಾಡೋದೇ ಬೇಡ ಕ್ವೆಶನ್ ಪೇಪರ್ ಅಲ್ಲಿ ಎಷ್ಟೇ ವರ್ಕ್ಔಟ್ ಮಾಡ್ಲಿ ಮತ್ತು ಈ ಇಡೀ ಇದರಲ್ಲಿ ನಾನು ಹೇಳೋದು ವಸ್ತುನಿಷ್ಠತೆ ಅನ್ನೋದೇನಿರುತ್ತಲ್ಲ
ನೀವು ಆ ಪರೀಕ್ಷೆ ಮುಗಿಸಿ ಹೊರಗೆ ಬಂದ್ಕೊಂಡು ನೀವೇ ಹೇಳ್ಬೋದು ನಿಮ್ಗೆ ಎಷ್ಟು ಮಾರ್ಕ್ಸ್ ಅಂತ. ಯಾಕಂದ್ರೆ ಕಾರ್ಬನ್ ಕಾಪಿ ಸಿಗುತ್ತಾ? ಕಾರ್ಬನ್ ಕಾಪಿ ಇರೋದಿಲ್ಲ, ಆದ್ರೆ ನಿಮ್ಗೆ ಬೋರ್ಡ್ ಅಲ್ಲಿ ಆನ್ಸರ್ ಕಿನ ಹಾಕ್ತಾರೆ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದೆ, ನೀವು ಅದ್ರಲ್ಲಿ ಯಾವ್ಯಾವ್ದಕ್ಕೆ ಟಿಕ್ ಮಾಡಿದ್ರಿ ಅಂತ ಗೊತ್ತಿದೆ. ಹಾಗಾಗಿ ಸಂಜೆ ವೇಳೆಗೆ ಆ ಮಕ್ಕಳಿಗೆ ನನ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ಹೇಳ್ಬೋದು. ಇದನ್ನ ವಸ್ತುನಿಷ್ಠತೆ ಅಂತಾರೆ. ಮುಂಚಿನ ಸಲ ಏನಾಗ್ತಾ ಇತ್ತು, ಯಾರೋ ಒಬ್ರು ಮಾಸ್ಟರ್ ಅವರು ನಾಲ್ಕು ಕೊಡೋ ಕಡೆ ಮೂರು ಕೊಟ್ರು, ಇನ್ಯಾರೋ ಎರಡು ಕೊಟ್ರು, ಈ ತರದ್ದೆಲ್ಲಾಗಿ ರೀಟೋಟ್ಲಿಂಗ್ ಜೆರಾಕ್ಸ್ ಪೇಪರ್ ತರಿಸೋದು ಈ ತರದ್ ಯಾವುದೇ ಇಲ್ಲ. ಆರಾಮಾಗಿ ನಾವು ಬೇಗ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಸ್ತುನಿಷ್ಠತೆ ಅನ್ನೋದೇನಿದೆ ಅದು ಈ ಬಾರಿಯ ಪರೀಕ್ಷೆಯ ಒಂದು ವಿಶೇಷತೆ ಅಂತ ಹೇಳಿ. ಸರಿ ನಾಗೂರ್ ಸರ್, ಈಗ ಇವತ್ತು ಕೌಶಲ್ಯತೆ ದಿನ, ಯುವ ಕೌಶಲ್ಯ ದಿನ ಅಂತ ಹೇಳ್ತೇವೆ. ಬರೆಯುವುದು ಕೂಡ ಒಂದು ಕೌಶಲ್ಯತೆ. ಮೂರು ಗಂಟೆ ಮೂರು ಕಾಲು ಗಂಟೆ ಮೊದಲು ಕೊಡ್ತಿದ್ರು, ಯಾರಿಗೆ ಬರವಣಿಗೆಯಲ್ಲಿ ಅವನಿಗೆ ಬಹಳ ಇದು ಅರ್ಥಗರ್ಭಿತವಾಗಿ ಒಂದು ಆನ್ಸರನ್ನು ಪ್ರಿಪೇರ್ ಮಾಡಲಿಕ್ಕೆ ಏನಾಗುತ್ತೆ, ಅವನಿಗೆ ಮೋಸ ಆಗಿಲ್ಲ? ಇಲ್ಲ, ಇದು ಈ ಮೋಸ ಅನ್ನುವಂಥದ್ದಲ್ಲ. ಈಗ ಬುದ್ಧಿಗೆ ಬೆಲೆ ಇದೆ, ಆ ಶ್ರಮಕ್ಕೆ ಒಂದು ಗೌರವ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ತರ್ತೀನಿ ನಾನು. ನಾವು ಇದನ್ನು ಮಾಡ್ತಾ ಇರೋದು ಇದು ಒಂದು ವರ್ಷ ಮಾತ್ರ. ಇದು ಬರವಣಿಗೆ ಕೌಶಲ್ಯವನ್ನು ಇಡೀ ವರ್ಷ ಮಾಡಿರ್ತಾರೆ, ಆ ಸ್ಕೂಲ್ನಲ್ಲಿ ಆಗಿರ್ತದೆ ಎಲ್ಲ ಆಗಿರ್ತದೆ. ಆದರೆ ಈ ವರ್ಷ ಮಾತ್ರ ಇದು ನಾವು ಆರು ದಿನ ಪರೀಕ್ಷೆ ನಡೆಸೋದು ಅಷ್ಟು ಯೋಗ್ಯ ಆರೋಗ್ಯಕರ ಅಲ್ಲ ಅನ್ನುವಂಥದ್ದನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ತಾಂತ್ರಿಕ ಸಮಿತಿ, ಆರೋಗ್ಯ ತಾಂತ್ರಿಕ ಸಮಿತಿ ಸಲಹೆ ನೀಡಿದ್ದರಿಂದ ನಮ್ಮ ರಾಜ್ಯದಲ್ಲಿ ಎರಡು ದಿನದಲ್ಲಿ ಇದನ್ನು ಒಂದು ಮೌಲ್ಯಮಾಪನ ಮಾಡಬೇಕು ಮತ್ತು ಕಲಿತ ಮಕ್ಕಳಿಗೆ ನಿರಂತರ ಇಡೀ ವರ್ಷ ಶ್ರಮ ಹಾಕಿದ ಮಕ್ಕಳಿಗೆ ಒಂದು ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಪರೀಕ್ಷೆ ಮಾಡ್ತಾ ಇದ್ದೀವಿ. ಯಾವುದೇ ಪ್ರತಿಷ್ಠೆ ಅಂತೂ ಇಲ್ಲೇ ಇಲ್ಲ, ಮತ್ತು ಉತ್ತೀರ್ಣತೆ ಕೊಟ್ಟಮೇಲೆ ಈ ಪರೀಕ್ಷೆ ಯಾಕೆ ಅಂತ ನಿಮ್ಮ ಸಣ್ಣ ಕ್ವಶನ್ ಬಂದುಬಿಡ್ತದೆ. ಇಲ್ಲಿ ಪರೀಕ್ಷೆಗೆ ಬರ್ತಾರೆ, ಈ ಕೊರೋನಾ ಅವಧಿಯಲ್ಲಿ ಕೂಡ ಧೈರ್ಯದಿಂದ ಪರೀಕ್ಷೆಗೆ ಬರ್ತಾರೆ ಅನ್ನುವಂಥ ದೃಷ್ಟಿಯಿಂದ ಅವರೆಲ್ಲರೂ ಉತ್ತೀರ್ಣ. ಮತ್ತು ಎ ಬಿ ಸಿ ಏನು ಎ ಪ್ಲಸ್ ಎ ಬಿ ಪ್ಲಸ್ ಬಿ ಈ ಗ್ರೇಡ್ ಕೊಡೋದಿದೆಯಲ್ಲ ಅವ್ರ ಶ್ರಮಕ್ಕೆ ಸರ್, ಆ ಶ್ರಮಕ್ಕೆ ಗೌರವ ಕೊಡ್ತೀವಿ ಹೊರತಾಗಿ ಅದು ಯಾವುದೇ ರೀತಿಯಿಂದ ಆ ಮಕ್ಕಳಿಗೆ ಒಂದು ಬರವಣಿಗೆ ಕೌಶಲ್ಯ ಕಳ್ಕೊಂಡೆವು ಅನ್ನುವಂಥದ್ದಲ್ಲ. ನಾವು ಮುಂದಿನ ವರ್ಷದಲ್ಲಿ ನಾವೆಲ್ಲ ಭಗವಂತನಲ್ಲಿ ಬೇಡ್ಕೊಳ್ಳೋಣ, ಈ ಕೊರೋನಾ ಬೇಗ ನಮ್ಮಿಂದ ನಮ್ಮ ದೇಶದಿಂದ ಬರದಂಗೆ ಬರದಿರದಂಗೆ ವಾಪಸ್ ಬರದಂಗೆ ಹೋಗಲಿ ಅಂತ. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಮುಖಾಮುಖಿ ತರಗತಿ ನಡಲಿ, ಇಡೀ ವರ್ಷ ಮತ್ತು ಕಳೆದ ಹಿಂದಿನ ವರ್ಷಗಳಲ್ಲಿ ನಡೀತಿರ್ತಕ್ಕಂಥ ಪರೀಕ್ಷೆಯನ್ನು ಈ ಮುಂದಿನ ವರ್ಷಗಳಲ್ಲಿ ನಡೆಯುವಂತಾಗಲಿ ಅನ್ನುವಂಥದ್ದು ಬಯಸೋಣ. ಈ ಕೊರೋನಾ ಇದ್ದಿದ್ದರಿಂದ ಮಾತ್ರ ಈ ಒಂದು ಪರೀಕ್ಷೆಯನ್ನು ಎರಡು ದಿನದಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಅವರು ವರ್ಷವಿಡೀ ಬರೆದಿರ್ತಾರೆ, ಅಲ್ಲಿ ಕೌಶಲ್ಯ ಇದ್ದೇ ಇರ್ತದೆ. ಆ ಕೌಶಲ್ಯ ಅದು ಸಂಕ್ಷಿಪ್ತವಾಗಿ ನಮ್ಮ ಮಕ್ಕಳಿಗೆ ಯಾವುದು ಓದಿರ್ತಾರೆ ಯಾವುದು ಸರಿಯುತ್ತೆ ಅನ್ನುವಂಥದ್ದನ್ನು ಶೇಡ್ ಮಾಡುವಂಥದ್ದು ಇಲ್ಲಿದೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈ ಪಿ ಯು ಸಿ ಹಂತದಲ್ಲಿ ಸಿ ಇ ಟಿಗಳು ಹೀಗೆ ಇರ್ತದೆ, ಮುಂದೆ ಬೇರೆ ಬೇರೆ ಅಪಾಯಿಂಟ್ಮೆಂಟ್ ಇರ್ತಕ್ಕಂಥ ನೇಮಕಾತಿ ಇರ್ತಕ್ಕಂಥ ಪ್ರಶ್ನೆಗಳು ಹೀಗೆ ಇರ್ತಾವೆ. ಇದು ಸ್ವಲ್ಪ ಮೊದಲ ಹೆಜ್ಜೆ ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾ ಇದ್ದೀವಿ. ಆದರೆ ಅನ್ಯಾಯ ಆಗಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ಅನ್ಯಾಯ ಆಗಿಲ್ಲ, ಮಕ್ಕಳು ಕಲ್ತಿದ್ದಾರೆ, ಮಕ್ಕಳು ಶ್ರಮ ಹಾಕಿದ್ದಾರೆ, ಅದು ಗಟ್ಟಿಯಾದ ಜ್ಞಾನ ಅದು. ಯಾರು ನಿರಂತರವಾಗಿ ಗೊತ್ತಿರೋದು, ನಾನು ಭಾಳಷ್ಟು ಮಕ್ಕಳು ಇದನ್ನು ಸಂವಾದ ಮಾಡಿದ್ದೀನಿ, ಭಾಳಷ್ಟು ಮಕ್ಕಳ ಜೊತೆಗೆ ಮಾತಾಡಿದ್ದೀನಿ. ಈ ರೀತಿ ಏನು ಅನ್ನಿಸ್ತದೆ ನಿಮಗೆ? ಇಲ್ಲ ಸರ್, ಪರವಾಗಿಲ್ಲ ಸರ್, ಯಾಕಂದ್ರೆ ನಮ್ಮ ಗೌರವಕ್ಕೆ ನಮ್ಮ ಕಲಿತದ್ದಕ್ಕೆ ಬೆಲೆ ಕೊಡುವಂಥ ಕೆಲಸ ಆಗ್ತಾ ಇದೆ, ಅದಕ್ಕೆ ನಾವು ಖುಷಿಯಿಂದ ಅಟೆಂಡ್ ಮಾಡ್ತಾ ಇದ್ದೀವಿ. ಬಟ್ ಸುಮ್ಮನೆ ನಾವು ಕೊರೋನಾ ಪಾಸ್ ಅಂತ ಆಗಲಿಲ್ಲ, ಅದು ನಮ್ಮ ಹೆಮ್ಮೆ ಅದಕ್ಕೆ. ಬಟ್ ಒಂಚೂರು ಎಲ್ಲೋ ಎಲ್ಲರೂ ಪಾಸ್ ಅಂತಂತಾರಲ್ಲ, ಅದು ಒಂಚೂರು ಎಲ್ಲೋ ಮನಸ್ಸಿಗಿದೆ, ಅದೆಲ್ಲ ಬಿಟ್ಬಿಡಿ, ಈ ಗ್ರೇಡ್ ಸುಲಭವಾಗಿ ನೀವು ಪರೀಕ್ಷೆ ಅಟೆಂಡ್ ಮಾಡ್ರಿ ಅಂತ ಹೇಳಿ ಧೈರ್ಯ ತುಂಬಿದ್ದೀವಿ. ಎಲ್ಲ ಮಕ್ಕಳು ಖುಷಿಯಾಗಿದ್ದಾರೆ ಸರ್, ಯಾವುದೂ ಆತಂಕ ಇಲ್ಲ ಸರ್. ಸರಿ ಕಾಮತ್ ಸರ್, ಈಗ ನಾಡಿದ್ದು ಬೇಗ ವ್ಯಾಲ್ಯುವೇಷನ್ ಆಗುತ್ತೆ, ಬೇಗ ರಿಸಲ್ಟ್ ಬರುತ್ತೆ. ಈ ರಿಸಲ್ಟ್ ಬರುವಾಗ ಎಲ್ಲಿಯೋ ಆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡು ಎಲ್ಲಿಯೋ ಅವನು ಉದ್ಯೋಗಕ್ಕೆ ಹೋಗುತ್ತಾನೆ, ಅಲ್ಲಿ ಅಪಾಯಿಂಟ್ಮೆಂಟ್ ಎಲ್ಲ ಆಗುವಂಥ ಸಂದರ್ಭದಲ್ಲಿ ಆರ್ ಯು ಎ ಕೊರೋನಾ ಬ್ಯಾಚ್ ಈ ಶಬ್ದ ಬರುತ್ತಾ, ಅಥವಾ ಮಾರ್ಕ್ಸ್ ಕಾರ್ಡ್ ಹೇಗಿರುತ್ತೆ, ವ್ಯಾಲ್ಯೂ ಇರುತ್ತಾ? ಅದೇ ರೀತಿಯಲ್ಲಿ ನಾವು ನಮ್ಮದು ಹೇಗಿತ್ತು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಅವನ ಮಾರ್ಕ್ಸ್ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಹೀಗೆ ಎಲ್ಲ ಇರುತ್ತಾ? ಏನಾದರೂ ಕೊರೋನಾ ಬ್ಯಾಚ್ ಅಂತೇಳಿ ಏನಾದರೂ ಒಂದು ಮುದ್ರೆ ಇರುತ್ತಾ? ಇಲ್ಲ, ಹೋದ ವರ್ಷದ ಏನು ಮಾರ್ಕ್ಸ್ ಕಾರ್ಡ್ಗಳ ಕ್ರಮ ಇದೆ ಅದೇ ಮಾರ್ಕ್ಸ್ ಕಾರ್ಡ್ ಕ್ರಮವನ್ನು ಮಾಡ್ತಾರೆ. 100 ಮಾರ್ಕಿನ ಕ್ವಶನಲ್ಲಿ 80 ಮಾರ್ಕ್ಸು ನಾವು ಈ ಪರೀಕ್ಷೆಯ ಮೂಲಕ, 20 ಮಾರ್ಕ್ಸನ್ನು ಇಂಟರ್ನಲ್ ಅಸೆಸ್ಮೆಂಟ್ ಏನಿದೆ ಅದ್ರ ಮೇಲಕ್ಕೆ, ಮತ್ತು ಇಲ್ಲಿ ಕನಿಷ್ಠ ಅಂಕಗಳನ್ನು ದಾಖಲಿಸಿ ಶ್ರೇಣಿಯನ್ನು ಕೊಡೋದು ಅಂತ ಹೇಳಿದ್ದಾರೆ. ಯಾವುದೋ ಒಂದು ಮಗು ಸೋಷಿಯಲ್ ಸೈನ್ಸಲ್ಲಿ ಫಾರ್ ಎಕ್ಸಾಂಪಲ್ ಆಗದೆ ಇರಲಿ, ಆದರೆ 10 ಮಾರ್ಕ್ಸ್ ತೆಗೀತು ಅಂತ ಹೇಳಿದರೆ. ಸರ್, ಒಂದು ಕರೆ ತಗೊಳ್ಳುವ. ಸತೀಶ್ ಮಂಗಳೂರಿನಿಂದ ಕರೆ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ತೆ. ಹೇಳಿ ಸರ್. ಅವರು ಇಲ್ಲಿಲ್ಲ, ನಮ್ಮ ದಕ್ಷಿಣ ಕನ್ನಡ ಉಡುಪಿದು ನಾನು ಹೇಳುದಿಲ್ಲ, ನಿಮ್ಮ ಆಚೆಗೆ ಬಯಲು ಸೀಮೆಯಲ್ಲೆಲ್ಲ ಅಲ್ಲಿ ನೋಡ್ಕೊಳ್ಳೋರೇ
ಮಕ್ಕಳಿಗೆ ಆನ್ಸರ್ ಹೇಳಿ ಕೊಡುವಂತ ಚಾನ್ಸ್ ಉಂಟು ಅಂತ ಕೇಳಿದ್ರು. ಸರಿ ಸಸ್ಯ ಅವರೇ, ನೀವು ಟಿ ವಿಯಲ್ಲಿ ಕೇಳಿ, ನೀವು ಏನು ಸಂದೇಹ ವ್ಯಕ್ತಪಡಿಸಿದಿರಿ, ಅಂತಹ ಜಾಗಗಳಲ್ಲಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿ ಒಂದು ತಮ್ಮ ಅಧಿಕಾರ ವ್ಯಾಪ್ತಿ ಪಡೆದಂಥ ಜಿಲ್ಲೆಗೆ ಹೆಸರು ತಂದು ಕೊಟ್ಟಂಥ ಎನ್ ಎಚ್ ನಾಗೂರ್ ಸರ್ ಇದ್ದಾರೆ, ಅವರೇ ಉತ್ತರಿಸ್ತಾರೆ ಪರೀಕ್ಷೆಗಳಲ್ಲಿ ಮಾಲ್ ಪ್ರಾಕ್ಟೀಸ್. ಸತೀಶ್ ಅವರೇ, ತಮಗೆ ಉತ್ತರ, ಈಗ ಮಾಲ್ ಪ್ರಾಕ್ಟೀಸ್ ಅನ್ನುವಂಥದ್ದು ಮಹಾಪಾಪ ಅಂತ ಅಂದ್ಕೊಂಡಿದ್ದೀವಿ ನಾವು. ಯಾಕೆಂದರೆ ಈಗ ನಾನು ಬೇರೆ ಬೇರೆ ಜಿಲ್ಲೆಗಳ 10 ಜಿಲ್ಲೆ ಉತ್ತರ ಕನ್ನಡ ಭಾಗದ ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಅಲ್ಲಿ ಕೂಡ ಮೊದಲು ಇತ್ತು, ಅದು ಒಂದು ಹಿಂದಿನ ಕಥೆಯನ್ನು ಈಗಲೂ ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಧಾರವಾಡ ಮತ್ತು ಗದಗ ಈ ಕಡೆ ಎಲ್ಲ ಬಾಗಲಕೋಟೆ ಇಲ್ಲಿ ಕೆಲಸ ಮಾಡಿ ಬಂದ ಹೊತ್ತಿನಲ್ಲಿ ಎಲ್ಲ ಕಡೆಯೂ ಮಾಲ್ ಪ್ರಾಕ್ಟೀಸ್ ಕಡಿಮೆ ಆಗಿದೆ, ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ. ಯಾರು ಏನು ಅನಾಗರಿಕರು ಅಂತ ಹೇಳ್ತೀವಲ್ಲ, ಯಾರು ಸರಿಯಾಗಿ ಓದಿಲ್ಲ, ಯಾರು ಶಿಕ್ಷಣ ಪಡೆದಿಲ್ಲ ಅಂಥವರೆಲ್ಲೋ ಒಂದು ಕಡೆ ಮಾಡ್ತಿರ್ತಾರೆ. ಬಟ್ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ವ್ಯಾಪಕ ಪ್ರಚಾರ ಮಾಡಿದ್ದೀವಿ. ಈ ಪರೀಕ್ಷೆಯಲ್ಲಿ ಮಾಲ್ ಪ್ರಾಕ್ಟೀಸೋ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಮಕ್ಕಳು ಕೂಡ ಇವತ್ತು ಪಾಸ್ ಆಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಮಾಲ್ ಪ್ರಾಕ್ಟೀಸ್ ಅವಶ್ಯಕತೆ ಇಲ್ಲ, ಮತ್ತು ಯಾರು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಅನ್ನುವಂಥದ್ದು ಕೂಡ ಭಾಳ ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಎಲ್ಲ ಬಿ ಇವರವ್ರಿಗೆ, ಡಿ ಡಿ ಪಿ ಅವರವ್ರಿಗೆ ಮತ್ತು ಬೇರೆ ಬೇರೆ ಇಲಾಖೆಗಳ ಮೂಲಕ ಈ ಸಭೆ ಆಗಿದೆ. ಅದು ಯಾವುದೇ ಒಂದು ಈ ಮಾಲ್ ಪ್ರಾಕ್ಟೀಸ್ ಮಾಡೋದು ಒಂದು ಮಹಾಪಾಪ, ಮತ್ತು ಈ ಮೂಲಕ ಪಾಸಾಗುವಂಥವ್ರು ಮುಂದಿನ ಬದುಕಿನಲ್ಲಿ ಅವರು ಕಷ್ಟ ಅನುಭವಿಸುವಂಥ ಸಂದರ್ಭ ಬರ್ತದೆ. ಅದಕ್ಕಾಗಿ ಈ ಒಂದು ಮಾಲ್ ಪ್ರಾಕ್ಟೀಸ್ ಅನ್ನುವಂಥದ್ದು ನಕಲು ಮಾಡುವಂಥದ್ದನ್ನು ಯಾರೂ ಮಾಡಬಾರ್ದು ಅನ್ನುವಂಥದ್ದು ಈಗಾಗಲೇ ಸೂಚನೆ ಕೊಡಲಾಗಿದೆ. ಅದನ್ನು ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡು ನಾನು ನಂಬಿದ್ದೀನಿ ಸರ್. ಸರಿ, ಕಟ್ಟಿಕೊಟ್ಟಂಥ ಬುತ್ತಿ ಎಷ್ಟು ದಿನ ಒಳಗೆ? ಅಶೋಕ್ ಕಾಮತ್ ಅವರು ಹೇಳ್ತಿದ್ದೀರಿ, ನನ್ನ ಈ ಸಲೆಯ ಮಾರ್ಕ್ಸ್ ಕಾರ್ಡ್ ಕೊರೋನಾ ಬ್ಯಾಚ್ ಅಂತ ಹೇಳಿ ಒಂದು ಅಲಿಖಿತ ಮುದ್ರೆ ಬೀಳುತ್ತಾ? ಇಲ್ಲ ಇಲ್ಲ, ಖಂಡಿತವಾಗಿಲ್ಲ. ಹೋದ ವರ್ಷ ಯಾವ ಥರದ ಮಾರ್ಕ್ಸ್ ಕಾರ್ಡ್ ಹೋದ ವರ್ಷ ಆಚೆ ವರ್ಷದ ಮಕ್ಕಳಿಗೆ ಸಿಕ್ಕಿದೆ, ಅದೇ ಬಗೆಯ ಮಾರ್ಕ್ಸ್ ಕಾರ್ಡು ಈ ವರ್ಷ ಕೂಡ ಇರುತ್ತೆ. ಈ ವರ್ಷದ ವಿಶೇಷತೆ ಅಂದರೆ, ಈಗ ಯಾವುದೇ ಕಾರಣಕ್ಕೆ ಆ ಮಗು ಈಗ 19 ಮತ್ತು 22ನೇ ತಾರೀಕು ಪರೀಕ್ಷೆ ಬರೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಆ ಥರ ಏನಾದರೂ ಇದ್ದರೆ, ಅಂಥ ಮಕ್ಕಳಿಗೆ ನೆಕ್ಸ್ಟ್ ನಡೆಯುವಂಥ ಪರೀಕ್ಷೆ ಮೇ ಬಿ ಆಗಸ್ಟ್ 15ರ ಆಸ್ಪಾಸಲ್ಲಿ ನಡೆಯುತ್ತಲ್ಲ, ಆ ಸಮಯದಲ್ಲಿ ಪ್ರಥಮ ಆದ್ಯತೆ ಪ್ರಥಮ ಇದು ಒಂದು ಅವಕಾಶ ಅಂತೇಳಿ ಅನ್ನುವಂಥ ರೀತಿಯಲ್ಲಿ ಮಾಡ್ತಾರೆ. ಹಾಗಾಗಿ ಆ ಬಗ್ಗೆ ಯಾವುದೇ ಡಿಸ್ಟಿಂಕ್ಷನ್ಸ್ ಇರೋದಿಲ್ಲ. ಅಂದರೆ ಈ ಕೊರೋನಾ ಬ್ಯಾಚು ನಾವು 40 ಮಾರ್ಕ್ಸಿಗೆ ಮಾಡಿ 80 ಹಾಕಿದ್ದೀವಿ ಈ ಥರದ್ದು ಯಾವುದೇ ಉತ್ತರ ಮಾರ್ಕ್ಸ್ ಕಾರ್ಡಲ್ಲಿ ಉಲ್ಲೇಖಗಳು ಇರೋದಿಲ್ಲ. ಸರ್ ನಾಗೂರ್ ಸರ್, ಈಗ ನಾವು ಜನವರಿಯಿಂದ ಏಪ್ರಿಲ್ವರೆಗೆ ರೆಗ್ಯುಲರ್ ಕ್ಲಾಸನ್ನು ಮಾಡಿದೆವು, ಅದರ ನಡುವೆ ಮೊಬೈಲ್ ಮೂಲಕ ಎಫ್ ಎಗಳನ್ನೆಲ್ಲ ಮಾಡಿದ್ದೇವೆ, ರೂಪಣಾತ್ಮಕ ಇದೆಲ್ಲ ಮಾಡಿದ್ದೇವೆ. ಪ್ರಿಪರೇಟ್ರಿಗಳು, ಕೆಲವು ಶಾಲೆಗಳು 3 ಪ್ರಿಪರೇಟ್ರಿಗಳು, ಕೆಲವು ಶಾಲೆಗಳು 4 ಪ್ರಿಪರೇಟ್ರಿಗಳನ್ನೆಲ್ಲ ಮಾಡಿದ್ದಿದೆ, ಅವರದ್ದೇ ಸ್ಕೂಲ್ ಪ್ರಿಪರೇಟ್ರಿ ಎಲ್ಲ ಮಾಡಿದ್ದಿದೆ. ಇಷ್ಟೆಲ್ಲ ಮಾಡಿಕೊಂಡು ಈಗ ಒಮ್ಮೆಲೆ ಈ ಮಕ್ಕಳು ಇಂಥ ಒಂದು ಪರೀಕ್ಷಾ ಸಿಸ್ಟಮ್ಗೆ ಒಗ್ಗಿಕೊಳ್ತಾರೆ? ಹಾಂ, ಇದು ಪ್ರಮುಖವಾದ ಪ್ರಶ್ನೆನೇ. ಆದರೆ ಆರಂಭದಲ್ಲಿ ಇದು ಆತಂಕ ಮಕ್ಕಳಲ್ಲಿ ಬನೆ ಮಾಡಿತ್ತು. ಆದರೆ ನಾವು ಭಾಳಷ್ಟು ಮಕ್ಕಳಿಗೆ ಮನವರಿಕೆ ಮಾಡುವ ಮೂಲಕ ಅವ್ರಿಗೆ ಶಾಲೆ ಭೇಟಿ ಮಾಡಿದೆವು, ಆಮೇಲೆ ಮಕ್ಕಳ ಮನೆ ಭೇಟಿ ಮಾಡಿದೆವು, ಮಕ್ಕಳಿಗೆ ಶಾಲಾವಾರು ವಿಷಯವಾರು ಗೂಗಲ್ ಮೀಟ್ ಮಾಡಿದೆವು, ವಾಟ್ಸಪ್ ಗ್ರೂಪ್ ಮೂಲಕ ಚರ್ಚೆ ಮಾಡಿದೆವು, ಅವರಿಗೆ ದೂರವಾಣಿ ಕರೆ ಫೋನ್ ನೇರ ಕಾರ್ಯಕ್ರಮ ಮೂಲಕ ಮಾಡಿದೆವು. ಹಲವಾರು ವಿಚಾರಗಳಲ್ಲಿ ಮಕ್ಕಳಿಗೆ ನಾವು ಕನ್ವಿನ್ಸ್ ಮಾಡಿದ್ದೀವಿ. ನಾವು ಏಕಾಏಕಿ ಬರಲಿಲ್ಲ, ಯಾಕಂದರೆ ತಮ್ಮ ಮಾಧ್ಯಮಗಳ ಮೂಲಕ ಸಾಕಷ್ಟು ವಿಚಾರಗಳು ಬಂತು. ಯಾಕಂದರೆ ICS CBSE ಎಲ್ಲನೂ ಕೂಡ ಕ್ಯಾನ್ಸಲ್ ಮಾಡಿದರು. ಇಂಥ ಅವಧಿಯಲ್ಲಿ ನಾವು ಕ್ಯಾನ್ಸಲ್ ಮಾಡುವಂಥ PUC ಕೂಡ ಕ್ಯಾನ್ಸಲ್ ಆಯಿತು. ಈ ನಮ್ಮದು ಕೂಡ ಕ್ಯಾನ್ಸಲ್ ಮಾಡುವಂಥ ಒಂದು ವಿಚಾರದಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಬಂತು. ಅವರೆಲ್ಲ ಮಾಡಬೇಕಾದ್ರೆ ಹಿಂದಿನ ಒಂದು ಅಂಕಗಳನ್ನು ತೆಗೆದುಕೊಂಡು ಕ್ರೀಡೆಸನ್ನು ತಗೊಂಡು ಹಿಂದಿನ ಅಂಕ ಆಧರಿಸಿ ಅದೆಲ್ಲ ಮಾಡಿದರು. ಬಟ್ ನಮ್ಮದು ಕಾಮಸ್ಥರಾಗಲಿ ಉಲ್ಲೇಖ ಮಾಡಿದ ಹಾಗೆ ಕಳೆದ ವರ್ಷ ಕೂಡ 9th ಕ್ಲಾಸ್ ಮಕ್ಕಳು ಇವರೇ ಏನು ಎಸ್ತರಿಸಿದ್ದಾರೆ ಅದು ಕೂಡ ನಾವು ಈ ಕೊರೋನಾ ಬ್ಯಾಚ್ ಅಂತ ಅಂದ್ಕೊಂಡು ಅಲ್ಲಿ ಆಟೋಮೆಟಿಕ್ ಪಾಸ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ದಾಖಲೆಗಳು ಇಲ್ಲಿ ನಮಗೆ ರಿಸಲ್ಟ್ ಕೊಡಲಿಕ್ಕೆ ಆತಂಕ ಆಯಿತು. ಅದನ್ನು ಇಟ್ಕೊಂಡು ನಾವು ಈಗ ಒಂದು 2 ದಿನ ಪರೀಕ್ಷೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ಳಾಯಿತು. ತಗೊಂಡು ಇದು ಸರಳೀಕರಣ ಮಾಡಲಿಕ್ಕೆ ವ್ಯಾಪಕ ಪ್ರಚಾರ ಮಾಡಿದ್ವಿ ನಾವು. ಮ್ಯಾಕ್ಸಿಮಮ್ ಪ್ರತಿ ಮನೆಗೂ ಮುಟ್ಟಿದ್ದೀವಿ, ಪ್ರತಿ ಮಗುಗೂ ತಲುಪಿಸಿದ್ದೀವಿ. ಹಾಗಾಗಿ ಯಾರೂ ಆತಂಕದಿಂದ ಈಗಿಲ್ಲ, ಮೊದಲು ಆರಂಭದಲ್ಲಿ ತಗೊಳ್ದಂಗೆ ಇದ್ರು. ನಾವು ಆ್ಯಕ್ಚುಲಿ ಡೀಟೇಲ್ ಆಗಿ ಬರೋದು ಚೆನ್ನಾಗಿತ್ತು ಅನ್ನುವಂಥದ್ದು. ಮೊನ್ನೆ ಶಿಕ್ಷಣ ಸಚಿವರ ಜೊತೆಗೆ ಒಂದು ವಿಡಿಯೋ ಸಂವಾದದಲ್ಲಿ ಕೂಡ ಕೆಲವು ಮಕ್ಕಳು ಇದು ಪ್ರಶ್ನೆ ಕೇಳಿದ್ದಾರೆ ಈ ವಿಷಯದಾಗ. ಅದಕ್ಕೆ ಅದು ಕನ್ವಿನ್ಸ್ ಆಗಿದ್ದಾರೆ. ಅದಕ್ಕಾಗಿ ಈ ಸದ್ಯಕ್ಕೆ ಆತಂಕ ಇಲ್ಲ, ಮಕ್ಕಳು ಖುಷಿ ಇದ್ದಾರೆ. ಒಂದೇನೆಂದರೆ ಏನು ವಿಡಿಯೋ ಸಂವಾದ ಆದರೆ ಮತ್ತೊಂದು ಆದೇಶ ಹೊರಬಿತ್ತು ತಮಗೆ ಇಲ್ಲಿ ಹೇಳಬೇಕಂದ್ರೆ ಏನು ಅಂತಂದರೆ ಏನು ನೆಗೆಟಿವ್ ಮಾರ್ಕ್ಸ್ ಇಲ್ಲ ಈ ಸಲ. ಯಾರಾದರೂ ಒಂದು ಪ್ರಶ್ನೆ ರಾಂಗ್ ಆದರೆ 2 ಮಾರ್ಕ್ಸ್ ಕಟ್ ಆಗಲ್ಲ, ಅದು ಕೂಡ ಹೇಳಿದ್ದಾರೆ, ಆದೇಶ ವಿವರಣೆ ಕೊಟ್ಟಿದ್ದಾರೆ.
ಒಂದು ಮಾರ್ಕ್ಸ್ ಸರಿ ಉತ್ತರ ಎಲ್ಲ ಪ್ರಶ್ನೆಗಳನ್ನು ನಿರ್ಭೀತವಾಗಿ ಉತ್ತರಿಸಬಹುದು. ಎಸ್, ಅಷ್ಟನ್ನು ಸ್ಟಿಕ್ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳು ಗಮನಿಸಬೇಕಂದ್ರೆ 40 ಕ್ವೆಶ್ಚನ್ ಆನ್ಸರ್ ಮಾಡಿ. ನಿಮ್ಗೆ ಈಗ ಬಿನೋ ಸಿನೋ ಡೌಟ್ ಇದೆ, ಕಡೆಯ ಕ್ಷಣದಲ್ಲಿ ನಿಮ್ಗೆ ಅದು ಖಚಿತವಾಗಿ ಗೊತ್ತಾಗಲ್ಲ, ಬಿ ಅಥವಾ ಸಿ ಯಾವ್ದಾದ್ರು ಒಂದಕ್ಕೆ ಟಿಕ್ ಮಾಡಿದ್ರೆ ಅದು ಸರಿ ಆದ್ರೆ 2 ಮಾರ್ಕ್ಸ್ ಸಿಗುತ್ತೆ, ತಪ್ಪಾದ್ರೆ ಏನು 0 ಅಂದ್ರೆ ಆ ಮೈನಸ್ ಇಲ್ಲ, ಮೈನಸ್ ಇಲ್ಲ, ಮೈನಸ್ ಆಗೋದಿಲ್ಲ. ಅದಕ್ಕೆ ಯಾರು ಆತಂಕ ಪಡದೇನೆ ನೀವು ಮಾರ್ಕ್ ಮಾಡಬೇಕು, ಆರಾಮಾಗಿ ಬರಿಬೇಕು. ಆಮೇಲೆ ಸರ್ ವಿವರಣೆ ಕೊಡ್ತಾ ಹೇಳ್ತಾ ಇದ್ರು, ಇಲ್ಲಿ ಗ್ರೇಡ್ ಇರ್ತದೆ ಮತ್ತು 625 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಪಡೆದ್ರು ಅಂತ ಇರ್ತದೆ. ನಾವು ಏನು 240 ಎಕ್ಸಾಮ್ ನಡೆಸ್ತೀವಿ, ಅದನ್ನು 500 ಕ್ಕೆ ನಾವು ಅದನ್ನು ಹೆಚ್ಚುವ ಮಾಡ್ತೀವಿ ಆಸ್ ಪರ್ ರೇಷಿಯೋ ಪ್ರಕಾರ. 500 ಕ್ಕೆ 125 ಮಾರ್ಕ್ಸ್ ಆಂತರಿಕ ಮಾರ್ಕ್ಸ್ ಇರ್ತಾವೆ, ಶಾಲೆಯ ಗುರುಗಳು ವಿಷಯವಾರು ಕೊಡ್ತಾರೆ. ಆ ದಿಶೆಯಲ್ಲಿ 625 ಕ್ಕೆ ನಾವು ರಿಸಲ್ಟ್ ಕೊಡ್ತೀವಿ, ಗ್ರೇಡ್ ಕೊಡ್ತೀವಿ. ಇದು ಕರೋನಾ ಬ್ಯಾಚ್ ಅಂತ ಎಲ್ಲೂ ಮುದ್ರೆ ಇರುವುದಿಲ್ಲ, ಅದು ಆ ಥರ ಆ ರೀತಿ ಯಾರು ಭವಿಷ್ಯಬಾರದು ಕೂಡ. ಅದಕ್ಕಾಗಿ ಆತ್ಮವಿಶ್ವಾಸ ಇರಬೇಕು ಮಕ್ಕಳು. ಸರಿ ಕಮ ಸರ್, ನಮ್ಮ ಇಂಟರ್ನಲ್ ಮಾರ್ಕ್ಸ್ ಇದೆ ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ 25, ಉಳಿದ 20, ಅದು ಹೇಗೆ ಕ್ರೋಡೀಕೃತ ಮಾಡಿದೆ? ಅದು ಈಗಾಗಲೇ ಎಲ್ಲ ಶಾಲೆಗಳು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದೆ, ಮತ್ತು ಅಲ್ಲಿ ಶಾಲೆಗಳಲ್ಲಿ ಏನು ಮಾಡಿಸಿದ್ವಿ ಪರೀಕ್ಷೆಗಳನ್ನು FA1 FA2 ಅಥವಾ SA1 ಈ ಥರದ ಆಂತರಿಕ ಅಂಕಗಳು. ಇದು ಹೆಚ್ಚಾಗಿ ಕ್ರಮ ಏನು ಅಂದರೆ 20 ಕ್ಕೆ 20 ಅಥವಾ 19, ಜಾಸ್ತಿ ಕಡಿಮೆ ಅಂದರೆ 18, ಈ ಥರನೇ ಇರುತ್ತೆ. ಒಬ್ಬ ರೆಗ್ಯುಲರ್ ಆಗಿ ಟೀಚರ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾನೆ ಅಂದರೆ ಸೊ ಆ ಭಾಗದಲ್ಲಿ ಯಾವುದೇ ಚಿಂತೆಗಳಿಲ್ಲ, ಅದು ಆ್ಯಡ್ ಆಗಿದೆ. ಇದು ಈ 80 ಇದನ್ನು ಕೂಡ ಕೊಡ್ತಾರೆ. ನಾನು ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಒಂದೆರಡು ಸಲಹೆ ಕೊಡೋದೇನು ಅಂದರೆ, ಹೇಳಿ ಸರ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ 4 ಉತ್ತರಗಳಿರ್ತವೆ, ಅದರಲ್ಲಿ ಸರಿ ಉತ್ತರ ಅಂತಿರೋದಿಲ್ಲ, ಅಪ್ರಾಪ್ರಿಯೇಟ್ ಆನ್ಸರ್ ಅಂತ, ಹತ್ತಿರವಾದಂಥ ಉತ್ತರ ಅದಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಎರಡು ಭಾಗವಾಗಿ ನೋಡ್ತೀವಿ. ಒಂದನೇದು ಪ್ರಶ್ನೆಯ ರೂಪದಲ್ಲಿರುವಂಥ ವಾಕ್ಯ, ಅದನ್ನು ಸ್ಟೆಮ್ ಅಂತ ಕರಿತೇವೆ, ಸ್ಟೆಮ್ ಆಫ್ ದ ಕ್ವೆಶನ್. ಆ ಸ್ಟೆಮ್ಮನ್ನು ಪೂರ್ತಿಯಾಗಿ ಓದಬೇಕು. ಕೆಲವು ಸಲ ಏನಾಗುತ್ತೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿರ್ತಾರೆ. ಇವರು ಯಾವುದು ಸರಿ ಅಷ್ಟೇ ಓದ್ಕೊಂಡು ಇಲ್ಲ ಓದ್ಲಿಲ್ಲ ಅಂದರೆ ಆಗ ನಿಮಗೆ ಅಲ್ಲಿ ಅಂದರೆ ಪ್ರಶ್ನೆಯನ್ನು ಪೂರ್ಣವಾಗಿ ಓದಬೇಕು. ಒಂದು ಅಥವಾ ಕೆಲವು ಸಲ ಎರಡು ಸಲ ಓದಿದ್ರೂ ಪರವಾಗಿಲ್ಲ. ಈಗ 4 ಉತ್ತರಗಳನ್ನು ತಗೊಂಡ್ರೆ ನಾವು ಅದನ್ನು ಡಿಸ್ಟ್ರಾಕ್ಟರ್ಸ್ ಅಂತ ಕರಿತೀವಿ. ಡಿಸ್ಟ್ರಾಕ್ಟರ್ಸ್ ಅಂತ ಅಂದೇಳಿದ್ರೆ ಎಲ್ಲವೂ ಸರಿ ಅಂತ ಅನ್ನಿಸುವಂತೆ ಮಾಡುವುದು ಕ್ವೆಶನ್ ಪೇಪರ್ ಕೊಡುವವನ ಆಶಯ. ಇದು ಸರಿ ಇದು ಸರಿ ಅಂತ ಅನ್ನಿಸ್ಬೇಕು. ಆದರೆ ನೀವು ಕೋನ್ ಬನೆಗ ಕರೋಡ್ಪತಿ ಇಲ್ಲೆಲ್ಲ ನೋಡಿದ್ದೀರಾ, ಅಲ್ಲಿ ಅಮಿತಾಭ್ ಬಚ್ಚನ್ ಕೂಡ ಹೇಳ್ತಾರೆ ಸಾಧಾರಣವಾಗಿ ಎರಡು ಆನ್ಸರನ್ನು ಇದಲ್ಲೇ ಅಲ್ಲ ಅಂತೇಳಿ ಹೊರಗಡೆ ತೆಗೆದುಹಾಕೋಕ್ಕಾಗತ್ತೆ. ನಿಮಗೆ ಕಡೆಗೆ ಬರೋದು ಈ ಎರಡರಲ್ಲಿ ಯಾವುದು ಸರಿ ಅಂತೇಳಿ. ಸೊ ಇದನ್ನು ನಾವು ಮತ್ತೊಮ್ಮೆ ಸ್ಟೆಮ್ಮನ್ನು ಓದಿದಾಗ ಆ ಬಗ್ಗೆ ನಮಗೆ ಖಚಿತತೆ ಬರುತ್ತೆ. ಈಗ ವರ್ಗ ಸಮೀಕರಣದ ಶೋಧಕ ಅಂತೇಳಿ ಹೇಳಿದಾಗ 4 ಆನ್ಸರ್ ಕೊಡಬೇಕು. ಬಿ ಸ್ಕ್ವೇರ್ ಕಳೆ 4AC, ಬಿ ಸ್ಕ್ವೇರ್ ಕಳೆ 4A, ಬಿ ಸ್ಕ್ವೇರ್ ಕಳೆ 4C, ಅಥವಾ -b + r - √(b²-4ac/2a) ಈ ಥರ ಕೊಟ್ಬಿಟ್ರೆ ನಿಮಗೆ ನೋಡಿದ್ರೆ ಒಂದೇ ಥರ ಅನಿಸುತ್ತೆ. ಆದರೆ ಸರಿಯಾಗಿ ಓದಿದ ಹುಡುಗನಿಗೆ ಬಿ ಸ್ಕ್ವೇರ್ ಕಳೆ 4AC ಶೋಧಕದ ಸರಿಯಾದ ರೂಪ ಅಂತೇಳಿ ಗೊತ್ತಾಗುತ್ತೆ. ಅದನ್ನು ಅವನು ಅಲ್ಲಿ ಶೇಡ್ ಮಾಡಬೇಕು. ಶೇಡ್ ಮಾಡುವಾಗ ಟಿಕ್ ಮಾಡೋದಲ್ಲ, ಇಂಟು ಮಾರ್ಕ್ ಹಾಕೋದಲ್ಲ, ಅಥವಾ ಅದನ್ನು ಪೂರ್ತಿ ಆ ಅಕ್ಷರ ಕಾಣದಿರುವಷ್ಟು ಅದನ್ನು ಇಡೀ ಒಂದು ಸರ್ಕಲನ್ನು ಶೇಡ್ ಮಾಡುವಂಥದ್ದು. ಇದನ್ನು ಯಾವ ಪೆನ್ನಲ್ಲಿ ಮಾಡಬೇಕು? ಪೆನ್ನು ಇದರಲ್ಲಿ ವಿಶೇಷವಾಗಿ ನೀಲಿ ಅಥವಾ ಕಪ್ಪು, ಈ ಎರಡು ಪೆನ್ಗಳಲ್ಲಿ ಮಾಡಿಲಿಯೇ ಅಂತ ಹೇಳಲಾಗಿದೆ, ನೀಲಿ ಅಂತ ಹೇಳಿದ್ದಾರೆ. ಸೊ ನೀಲಿ ಪೆನ್ನಲ್ಲೇ ನಾವು ಬಾಲ್ ಪಾಯಿಂಟ್ ಪೆನ್ನಲ್ಲಿ ನೀವು ಅದನ್ನು ಶೇಡ್ ಮಾಡಬೇಕು. ಕ್ವೆಶನ್ ಪೇಪರಲ್ಲಿ ವರ್ಕ್ ಮಾಡುವಾಗ ಆದಷ್ಟು ಪೆನ್ಸಿಲ್ ಯೂಸ್ ಮಾಡಿ, ಸೊ ದಟ್ ನಿಮ್ಗೆ ಅಲ್ಲಿ ನೀವು ಮನೆಗೆ ತಗೊಂಡು ಹೋದಾಗ ನಿಮ್ಗೆ ಎಷ್ಟು ಮಾರ್ಕ್ಸು ಏನು ಅದನ್ನೆಲ್ಲ ನೋಡೋದಕ್ಕೂ ಆಗುತ್ತೆ. ಅಲ್ಲಿ ಕ್ವೆಶನ್ ಪೇಪರ್ ಮೇಲೇ ನೀವು ವರ್ಕೌಟ್ ಮಾಡ್ಬೋದು. ಇದರಲ್ಲಿ ಶೇಡ್ ಮಾಡೋಕ್ಕಿಂತ ಮುಂಚೆ ಆ ಕ್ವೆಶನ್ ನಂಬರ್ ಬಗ್ಗೆ ಖಚಿತವಾಗಿ ಇಟ್ಕೊಳ್ಳಿ. ಯಾಕಂದರೆ 41 ಕ್ವೆಶನ್ ಕೂಡ 1 ಕ್ವೆಶನ್ ಥರನೇ ಕಾಣುತ್ತೆ. ಸೈನ್ಸಲ್ಲಿ 1 ಕ್ವೆಶನ್ ಅನ್ನು ನಾನು 41 ಅಂತ ಹೇಳಿದ್ದೀವಿ. ಸೊ ಅಲ್ಲಿ ಶೇಡ್ ಮಾಡುವಾಗ ಅದನ್ನು ಆರೆಂಜ್ ಕಲರ್ ಕ್ವೆಶನ್ ಪೇಪರಲ್ಲಿ 41 ಶೇಡ್ ಮಾಡೋದು. ಈ ಬಗ್ಗೆ ಸ್ವಲ್ಪ ಜಾಗ್ರತೆ, ಎಲ್ಲೋ ಮರವಾಗ್ಬಿಡೋದು, 4-10 ಕ್ವೆಶನ್ ಆನ್ಸರ್ ಮಾಡಿದ್ಮೇಲೆ ಅಯ್ಯೋ ನಾನು ತಪ್ಪು ಮಾಡಿದೆ ಅಂತೇಳಿ ಅಳೋವಂಥದ್ದು, ಈ ಥರದ್ದು ಆಗಬಾರ್ದು. ಅದಕ್ಕಾಗಿ ನೀವು 1 ಗಂಟೆಯ ಇದನ್ನು ಮಾಡ್ಕೊಳ್ಳಿ ಅಂತ. ಮತ್ತು ನಾನು ಸಲಹೆ ಪೋಷಕರಿಗೂ ಕೊಡೋದೇನೆಂದರೆ, ನೀವು ಅಲ್ಲಿ ಕೇಂದ್ರದಲ್ಲಿ ಮಕ್ಕಳನ್ನು ಬಿಡೋದು ಮತ್ತು ಹೋಗೋದು, ಆ ರೂಮ್ ನೋಡೋದು ಅಥವಾ ಸೆಂಟ್ರ್ ಒಳಗಡೆ ಬರೋದಕ್ಕೆ ಅವಕಾಶಗಳಿರೋದಿಲ್ಲ. ಮತ್ತು ಕೇಂದ್ರದ ಹೊರಗಡೆ ಆ ಬಗೆಯ ಒಂದು ರಶ್ ಆಗದೆ ಇರೋ ಹಾಗೆ ನೀವು ಅವ್ರನ್ನ ಬಿಟ್ಬಿಟ್ಟು ಸೀದಾ ಹೋದರೆ ಸಾಕು, ಅವರು ಆ ಗೇಟ್ ಹತ್ರ ಬಂದರೆ ಸಾಕು. ಹೌದು, ಕರ್ಕೊಂಡು ಹೋಗೋ ಟೈಮಿಗೆ ಬಂದರೆ ಸಾಕು. ಗೇಟ್ ಹತ್ರ ಬಂದರೆ
ನಾವು ಅವರನ್ನ ಟೇಕ್ ಕೇರ್ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಹತ್ರ ಒಂದು ಆರೋಗ್ಯ ಇಲಾಖೆಯ ಇದಿದೆ, ನಾವು ಥರ್ಮಲ್ ಗನ್ ಅಲ್ಲಿ ಅವರ ಟೆಂಪರೇಚರ್ ಅನ್ನ ನೋಡ್ತೀವಿ. ತುಂಬಾ ಸಮಸ್ಯೆ ಇರುವಂತ ಮಗು ಆದ್ರೆ ಅದಕ್ಕೆ ಇವನ್ ಆಕ್ಸಿಮೀಟರ್ ಅಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ, ಸ್ಯಾನಿಟೈಸೇಷನ್ ಮಾಡಿಸ್ತೀವಿ, ಮತ್ತು ಸರ್ ಹೇಳಿದಾಗೆ ಮಾಸ್ಕ್ ಕೂಡ ಕೊಡ್ತೀವಿ. ಅವ್ರು ಮಾಸ್ಕ್ ಹಾಕೊಂಡ್ ಬರಲೇಬೇಕು, ಆಮೇಲೆ ನಾವು ಮಾಸ್ಕ್ ಕೊಡ್ತೀವಿ. ಅವರು ಅವರ ರೂಮಿಗೆ ಹೋಗಿ ಕೂತ್ಕೋಬೇಕು. ಇಲ್ಲಿ ಕೂತ್ಕೊಳ್ಳುವಾಗ ಒಂದು ವಾಟರ್ ಬಾಟ್ಲ್ ಅವರೇ ತರೋದು ಒಳ್ಳೇದು ಅಂತ. ನಾವು ನೀರಿನ ವ್ಯವಸ್ಥೆ ಮಾಡಿದೀವಿ, ಆದ್ರೆ ಅವರವ್ರ ನೀರು ಅವರೇ ಕುಡಿಯೋದು ಬಹಳ ಒಳ್ಳೇದು. ಬಿಸಿ ನೀರು ಆರಂಭ ಮಾಡಿದ್ದಾರೆ. ಹೌದು, ಹಾಗಾಗಿ ಒಂದು ಸ್ವಲ್ಪ ತಿಂಡಿ ನಾನು ಸಲಹೆ ಮಾಡೋದು, ಒಂದ್ ಬಾಕ್ಸ್ ಅಲ್ಲಿ ಸ್ವಲ್ಪ ತಿಂಡಿ ತಕೊಂಡ್ಬರ್ಲಿ. ಯಾಕಂದ್ರೆ ಬೆಳಿಗ್ಗೆ ಬೇಗ ಹೊರಟಿರ್ಬೋದು, ಟೆನ್ಷನ್ ಇರ್ಬೋದು, ತಿನ್ನೋಕ್ ಆಗಿಲ್ದೇ ಇರ್ಬೋದು, ಇಲ್ಲಿ 3 ಗಂಟೆ ಕೂತ್ಕೋಬೇಕಾಗಿದೆ. ಹಾಗಾಗಿ ಬಾಕ್ಸ್ ಅಲ್ಲಿ ತಿಂಡಿಯನ್ನ ತನ್ನಿ, ಆ ಬ್ಯಾಗ್ ಅನ್ನ ಹೊರಗಡೆ ಅವರಿಗೊಂದು ಜಾಗ ಮೀಸಲಿಟ್ಟಿದೆ ಅದೇ ಜಾಗದಲ್ಲಿ ಇಡಿ. ಮತ್ತು ನಾವು ಅದನ್ನ ವಾಪಸ್ ತಕೊಂಡು ಹೋಗುವಾಗ ಅಲ್ಲಿ ಕೂಡ ಸಾಮಾಜಿಕ ಅಂತರ ಒಬ್ಬರಿಂದ ಒಬ್ಬರಿಗೆ. ನಾನು ತುಂಬಾ ದಿನದ ಮೇಲೆ ಫ್ರೆಂಡ್ಸ್ ಒಟ್ಟಾಗ್ತಿರ್ತೀವಿ, ಬಹಳ ಸಹಜವಾಗಿ ಅವ್ನಿಗೆ ಕೈ ಹೆಗಲ ಮೇಲೆ ಕೈ ಹಾಕ್ಬೇಕು, ಈ ತರದೆಲ್ಲ ಆಸೆಗಳಿರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ನೀವು ನಮ್ಮ ರಾಯಭಾರಿಗಳು, ಒಬ್ಬ ಸಾರ್ವಜನಿಕರು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ನೀವು 10ನೇ ಕ್ಲಾಸಿನ ಮಕ್ಕಳು ನಮ್ಗೆ ಮಾಡಿ ತೋರಿಸ್ಬೇಕು. ಹಾಗಾಗಿ ನೀವು ಆ ಸಾಮಾಜಿಕ ಅಂತರವನ್ನು ಥ್ರೋ ಔಟ್ ಮನೆಗೆ ಹೋಗೋ ತನಕನೂ ಅದನ್ನ ಕಾಪಾಡಬೇಕು ಅನ್ನೋದು. ಒಂದೇ ಒಂದು ಉದಾಹರಣೆ ಹೋದ ಸಲದ ಹೇಳ್ತೀನಿ. ಕುಂದಾಪುರದ ಒಂದು ಸೆಂಟ್ರಲ್ಲಿ ರೂಮ್ ನಂಬರ್ 21ರಲ್ಲಿ 3ನೇ ಮಗುವಿಗೆ ಕರೋನಾ ಆಗಿತ್ತು ಅನ್ನೋದು 3ನೇ ಪರೀಕ್ಷೆ ವೇಳೆ ಗೊತ್ತಾಯಿತು. ಆಗ ಉಳಿದ 19 ಮಕ್ಕಳ ಮನೆಯಲ್ಲಿ ಆತಂಕ ಆಯಿತು. ಆ ಮಗು ಪರೀಕ್ಷೆಗೆ ಬಂದಿತ್ತು, 3 ದಿನ ಆ ಮಕ್ಕಳ ಜೊತೆ ನಮ್ಮ ಹುಡುಗರು ಕೂತ್ಕೊಂಡಿದ್ದಾರೆ, ಇವರಿಗೂ ಕರೋನಾ ಬರಬಹುದಾ ಅಂತೇಳಿ. ನಾವು ಅವ್ರಿಗೆ ಕೇಳಿದ ಒಂದೇ ಪ್ರಶ್ನೆ, ನಿಮ್ಮ ಮಗು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡಿದೆಯಾ, ಅಂದರೆ ಮಾಸ್ಕ್ ಹಾಕ್ಕೊಂಡಿದೆಯಾ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡಿದೆಯಾ, ಅವಾಗವಾಗ ಸ್ಯಾನಿಟೈಸರ್ನ ಹಾಕಿ ಕೈ ತೊಳ್ಕೊಂಡಿದೆಯಾ, ಇದನ್ನು ಮಾಡಿದೀವಿ ಅಂತ ಹೇಳಿದರೆ ನೀವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ. ಲಕ್ಕಿಲಿ ಆಲ್ದ 19 ಮಕ್ಕಳು ಯಾರು ಪಾಸಿಟಿವ್ ಆಗಲಿಲ್ಲ. ಸೊ ಇದು ಯಾಕೆ ನಾನು ಮತ್ತೆ ಉದಾಹರಣೆ ಸಮೇತ ಹೇಳಿದೆ ಅಂದರೆ, ನಾಡಿದ್ದು ನಾವು ಈ 3ರಲ್ಲಿ ಯಾವುದನ್ನು ಒಂದನ್ನು ಬಿಟ್ಟರು ನಮ್ಮ ರೂಮಲ್ಲಿ ಯಾರಿಗೋ ಒಬ್ಬರಿಗೆ ಇತ್ತಂತೆ ಅನ್ನುವಂಥ ಸುದ್ದಿ ಬಂದರೂ ನಮ್ಮ ಒಳಗಡೆ ಒಂದು ತಳಮಳ ಶುರುವಾಗುತ್ತೆ. ಅದಾಗಬಾರ್ದು ಅಂದರೆ ನಾವು ತುಂಬ ಗಂಭೀರವಾಗಿ ಇದನ್ನು ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡಬೇಕು. ಸರಿ ನಾಗೂರು ಸರ್, ಈಗ ಹೊಸ ಸೆಂಟರ್ ಮಾಡಿದ್ದೀರಿ ಅಂತ ಹೇಳಿದಿರಿ, 26 ಎಕ್ಸ್ಟ್ರಾ ಅಂದರೆ 77 ಸೆಂಟರ್ ಇದೆ. ಅಲ್ಲಿ ಬರುವಂಥ ಇನ್ವಿಜುಲೇಟರ್ಸ್, ರೂಮ್ ಸೂಪರ್ವೈಸರ್ ಯಾರಿದ್ದಾರೆ, ಮೇಲ್ವಿಚಾರಕರು ಯಾರಿದ್ದಾರೆ, ಬೇರೆ ಬೇರೆ ಶಾಲೆಗಳಿಂದ ಬಂದಿರಬಹುದು, ಹೆಚ್ಚಿನಾಗಿ ಪ್ರಾಥಮಿಕ ಶಾಲೆಯಿಂದ ಬಂದಿರಬಹುದು, ಇವರ ಮುಖ ಹೊಸತ್ತು, ಅವರ ಮುಖ ಹೊಸತ್ತು, ಎಲ್ಲಿಯಾದರೂ ಅಶೋಕ್ ಸರ್ ಹೇಳಿದಾಗೆ ಕೆಲವೊಮ್ಮೆ ಆತಂಕ, ಕನ್ಫ್ಯೂಷನ್, ಯಾವುದು ಏನು ಮಾಡುವುದಂತೇಳಿ, ಈ ಇನ್ವಿಜುಲೇಟರ್ಸ್ಗಳಿಗೆ ಏನಾದರೂ ನೀವು ತರಬೇತಿ ಕೊಟ್ಟಿದ್ದೀರಾ? ಇದರ ಬಗ್ಗೆ ಹೆಚ್ಚಿನ ಎಲ್ಲಿಯಾದರೂ ಡೌಟ್ ಕೇಳಿದರೆ ಮಕ್ಕಳು ಅವರು ಹೇಳಲಿಕ್ಕೆ ಸಿದ್ಧರಾಗಿದ್ದಾರೆ? ಹೌದು, ತಾವು ಸರಿಯಾಗಿ ಕೇಳಿದ್ರಿ. ಯಾಕಂದರೆ ಈಗೇನು ನಮಗೆ ಹೆಚ್ಚು ಕೊಠಡಿ ಆಗಿದೆ, ಸುಮಾರು 1780 ಕೊಠಡಿಯನ್ನು ಬಳಸ್ಕೊಳ್ತಾ ಇದ್ದೀವಿ. 1780 ಸೂಪರ್ವೈಸರ್ಸ್ ರೂಮಿಗೆ ಬೇಕಾಗುತ್ತಾರೆ, ಮತ್ತು ಪ್ರತಿ ಸೆಂಟರ್ದಲ್ಲೂ ಕೂಡ ಒಂದು 4 ಜನ ಎಕ್ಸ್ಟ್ರಾ ಸೂಪರ್ವೈಸರ್ ಇಟ್ಕೊಂಡಿದ್ದೀವಿ ನಾವು. ಈ ಎಲ್ಲ ಸೂಪರ್ವೈಸರ್ಗೆ ಕೂಡ ಭಾಳ ವಿವರವಾದ ತರಬೇತಿ ಕೊಟ್ಟಿದ್ದೀವಿ ನಾವು. ಈ ಕೆಲವು ಮಂದಿ ನಾವು ಪ್ರಾಥಮಿಕ ಪ್ರೌಢಶಾಲೆಯವರು ಎಲ್ಲ ತೊಗೊಂಡಿದ್ದೀವಿ, ಶಾರ್ಟೇಜ್ ಬಿದ್ದರೆ ಪ್ರೈಮರಿ ಸ್ಕೂಲವ್ರು ತೊಗೊಂಡಿದ್ವಿ ನಾವು. ಒಂದು 10% ಶಾರ್ಟೇಜ್ ಇತ್ತು, ಅದಕ್ಕಾಗಿ ಅವ್ರನ್ನ ಕೂಡ ತೆಗೆದುಕೊಂಡಿದ್ವಿ. ಈ ಎಲ್ಲರೂ ಕೂಡ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಎಲ್ಲರೂ ಕೂಡ ಭಾಳ ಪ್ರಮುಖವಾಗಿ ತರಬೇತಿ ಕೊಟ್ಟಿದ್ದೀವಿ. ತರಬೇತಿ ಹಂಗಂತ ನಮಗೆ ಪೂರ್ತಿ ಗೈಡ್ಲೈನ್ಸೇ ಬಂದಿದೆ. ಸೂಪರ್ವೈಸರ್ ಜವಾಬ್ದಾರಿಗಳೇನು, ಈ OMR ಸಂಬಂಧಪಟ್ಟಂಗಿರ್ಬೋದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದಿರ್ಬೋದು, OMR ಮಗು 1 ಪೇಪರ್ಗೆ 3 ಪ್ರಶ್ನೆ ಪತ್ರಿಕೆ, 3 OMR ಒಟ್ಟಿಗೆ ಕೊಡೋದು, ಮೊಟ್ಟಲು ಮೊದಲಿಗೆ ಅದನ್ನು ಆಟೋ ಅವ್ರು ಬರೋಕ್ಕಿಂತ ಮುಂಚೆನೆ ಇಡುವಂಥದ್ದು, ಮತ್ತು ಕಲೆಕ್ಟ್ ಮಾಡುವಂಥ ವಿಧಾನ, ಮತ್ತು ಕಲರ್ ವೈಸ್ ಅದನ್ನು ಕೊಡುವಂಥದ್ದು, ಮತ್ತು ಅದೆಲ್ಲ ಪ್ರತಿಯೊಂದು ಇನ್ಸ್ಟ್ರಕ್ಷನ್, ಏನು ಮಗುಗೆ ಯಾವ ರೀತಿ ಪರೀಕ್ಷೆ ಬರಿಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ನ ಎಲ್ಲವೂ ಕೊಟ್ಟಿದ್ದೀವಿ ಸರ್. ಇವನ್ನ ಪ್ರತಿ ಕೇಂದ್ರದಲ್ಲಿ ಕೂಡ ತರಬೇತಿ ಕೊಡುವಾಗ ಆ ಕೊಠಡಿ ಮೇಲ್ವಿಚಾರಕ ಜವಾಬ್ದಾರಿಗಳನ್ನು ಜೆರಾಕ್ಸ್ ಮಾಡಿಕೊಡಿ ಕೊಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ನಾವು. ಅದನ್ನ ಕರೆಕ್ಟಾಗಿ ಓದ್ಕೊಳ್ಳಿ, ಅಡ್ವಾನ್ಸ್ ಆಗಿ ಸಭೆ ನಡೆದಾಗ ಕೂಡ ಅದು ಡೌಟ್ಸ್ ಎಂದು ಕೇಳಿಕೊಳ್ಳಿ ಅಂತ. ಈ ರೀತಿಯಾಗಿ ಯಾವ ಸೂಪರ್ವೈಸರಿಗೆ ಕೂಡ ಆತಂಕ ಇಲ್ಲದೇ ಆ ಪರೀಕ್ಷೆಯನ್ನು ನಡೆಸಲಿಕ್ಕೆ ನಾವು ಸಿದ್ಧ ಮಾಡಿದ್ದೀವಿ. ಅಲ್ಲಿ ಸೂಪರ್ವೈಸರ್ ಇರ್ಬೋದು, ಮಾರ್ಗಾಧಿಕಾರಿಗಳದ್ದು, ಸ್ಥಾನಿಕ ಜಾಗೃತದಳದಿರ್ಬೋದು, ಮೊಬೈಲ್ ಸ್ವಾಧೀನಾಧಿಕಾರಿಗಳಿರ್ಬೋದು, ಒಂದು ಕಸ್ಟೋಡಿಯನ್ ಇರ್ಬೋದು, ಮತ್ತು ಮುಖ್ಯ ಅಧೀಕ್ಷಕರು ಇರ್ಬೋದು, ಪ್ರತಿಯೊಬ್ಬರು ಜವಾಬ್ದಾರಿ ಪ್ರತ್ಯೇಕ ಇದೆ. ಅದು ಬೋರ್ಡಿಂದನೇ ಬಂದುಬಿಟ್ಟಿದೆ ನಮಗೆ. 36 ಪೇಜ್ ಒಂದು ಪುಸ್ತಕನೇ ಬಂದಿದೆ. ಆ ಬುಕ್ಸನ್ನು ಎಲ್ಲ ಕೇಂದ್ರ ಕೊಟ್ಟಿವಿ, ಅವರ ಜವಾಬ್ದಾರಿಗಳನ್ನು ಓದಿಸುವಂಥ ಕೆಲಸ ಮಾಡಿದ್ದೀವಿ. ನಾವು ನಿನ್ನೆ ದಿನ ಇಲ್ಲಿ ಉಡುಪಿ ತಾಲೂಕಿನ ಎಲ್ಲರೂ ಆ ಏನು ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಅಧಿಕಾರಿಗಳು ಕರೆದು ಅವ್ರ ಜವಾಬ್ದಾರಿಗಳನ್ನು ನೀಟಾಗಿ ಓದಿಸಿದ್ವಿ ನಾವು. ಹೀಗೆ ಮಾಡೋದ್ರ ಮೂಲಕ ಪ್ರತಿ ತಾಲೂಕಿನಲ್ಲಿ ಕೂಡ ರೂಮ್ ಸೂಪರ್ವೈಸರ್ಸ್ ಇರ್ಬೋದು, ಮತ್ತೊಬ್ಬ ಅಧಿಕಾರಿ ಇರ್ಬೋದು, ಪ್ರತಿಯೊಬ್ಬರ ಜವಾಬ್ದಾರಿನ ಕಡ್ಡಾಯವಾಗಿ ಚಾಚು ತಪ್ಪದಂಗೆ, ಒಂದು ಸಿಂಗಲ್ ಅವ್ರ ಡ್ಯೂಟೀಸು ಮಿಸ್ ಆಗದಂಗೆ
ಮಾಡಲಿಕ್ಕೆ ಪಾಲನೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ತಿಳಿಸಿದ್ದೀವಿ. ಯಾರು ಮಾಕ್ ಡ್ರಿಲ್ 17 ತಾರೀಕು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಕೂಡ ಏನು ಇಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೊರೋನಾ ಲಸಿಕೆ ಕೂಡ ಹಾಕ್ಸಿದ್ದೀವಿ. ಯಾರೂ ವಿದೌಟ್ ಕೊರೋನಾ ಲಸಿಕೆಯಲ್ಲಿ ಬರೋದಿಲ್ಲ. ಹೀಗಾಗಿ ಕಡ್ಡಾಯವಾಗಿ ಮಾಸ್ಕು ಮತ್ತು ಫೇಸ್ ಶೀಲ್ಡ್ ಕೂಡ ಹಾಕೊಳ್ಳೋಕ್ಕೆ ಹೇಳಿದ್ದೀವಿ ನಾವು. ಹೀಗೆಲ್ಲ ಒಂದು ಆರೋಗ್ಯಪರವಾದಂಥ ತಾಣವನ್ನು ಮಾಡಿದ್ವಿ. ಪರೀಕ್ಷೆ ಸಂಬಂಧಿತವಾಗಿ OMR ಬಣ ಮಾಡೋದ್ರ ಬಗ್ಗೆ ಇರ್ಬೋದು, ಪ್ರಶ್ನೆ ಪತ್ರಿಕೆ ಇವರ ಬಗ್ಗೆ ಇರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಪರೀಕ್ಷಾ ಸಿಬ್ಬಂದಿಯವರಿಗೆ ಸೂಪರ್ವೈಸರ್ಗೆ ಕೊಡುವಂಥ ಕೆಲಸ ಆಗಿದೆ ಸರ್. ಅಶೋಕ್ ಸರ್, ಈಗ ನಾನು ಫಸ್ಟ್ ಟೈಮ್ OMR ಶೀಟ್ ನೋಡೋದು, ಒಂದು ಕಡೆಯಲ್ಲಿ ಆತಂಕ, ಒಂದು ಕಡೆಯಲ್ಲಿ ಜೋರು ಮಳೆ, ಇದರ ನಡುವೆಯಲ್ಲಿ ಗಡಿಬಿಡಿಯಲ್ಲಿ ಒಂದು OMR ಸ್ವಲ್ಪ ಹರಿಯಿತು ಸರ್. ಈಗ ಬೇರೆ ಕೊಡುವ ವ್ಯವಸ್ಥೆ ಉಂಟಾ, ಅಥವಾ ನಾನು ಫೇಲಾ, ನಾನು ಹೊರಗೆನಾ, ನಾನು ಹಾಲ್ ಟಿಕೆಟ್ ತರಲಿಲ್ಲ ಸರ್, ಹೊರಗೆ ಕಳಿಸ್ತೀರಾ? ಅದೇ ಇವು ತುಂಬ ಮುಖ್ಯವಾದದ್ದು. ಇದು OMR ತುಂಬ ಮುಖ್ಯವಾದಂಥದ್ದು, ಅದನ್ನು ಹರಿಯೋದಕ್ಕೆ ಬಿಡಬಾರ್ದು. ಮತ್ತು ನಾನು ಹೇಳಿದಾಗೆ ವೈಟ್ನರ್ ಹಾಕೋದು, ಬ್ಲೇಡಿಂದ ಕೆರೆಯೋದು, ಇದನ್ನು ಕೂಡ ಮಾಡಬಾರ್ದು. ಈಗಾಗಲೇ OMR ಶಾಲಾವಾರು ಬಂದಿದೆ, ಅಲ್ಲಿ ಅದನ್ನೆಲ್ಲ ನೋಡಿದ್ದಾರೆ. ನಿನ್ನೆ ಒಂದು ಶಾಲೆಗೆ ಹೋದಾಗ ಒಂದು OMR ಹರಿದಿರುವಂಥದ್ದೇ ಬಂದಿತ್ತು. ಅದನ್ನು ಬೋರ್ಡಿಗೆ ಹೇಳಿದ ಕೂಡಲೇ ಅವರು ಹೊಸ OMR-ನ ಅಲ್ಲಿ ರೀಪ್ಲೇಸ್ ಮಾಡಿದ್ದಾರೆ. ಪರೀಕ್ಷೆ ದಿನ ಈ ಥರದ್ದೇನೋ ಒಂದು ಆತಂಕಗಳಾದರೆ, ನಾವು ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಒಂದು 4-5 ಬಫರ್ OMR-ಗಳನ್ನು ಕೊಟ್ಟಿದ್ದೀವಿ. ಆ ಬಫರ್ OMR-ಅನ್ನು ಬಳಸ್ಕೊಂಡ್ಬಿಟ್ಟು ಅವರು ಅದನ್ನು ಪರೀಕ್ಷೆನ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀರಿನ ಬಾಟ್ಲಿ ಇರುತ್ತೆ, ಅದು OMR-ಇಂದ ದೂರನೇ ಇರಬೇಕು. ನೀರು ಕುಡಿಯುವಾಗ ಸ್ವಲ್ಪ ಆ ಕಡೆ ತಿರುಗಿ ಮುಖ ತಿರುಗಿ ಅಲ್ಲಿ ಕುಡಿಬೇಕು. ಈ ಥರ OMR-ನ ರಕ್ಷಣೆ ಶಿಕ್ಷಕರ ಮತ್ತು ಒಂದು ಕರೆ ತೆಗೆದುಕೊಳ್ಳಿ. ಹಲೋ 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 ಹಲೋ, ಯಾರು, ಎಲ್ಲಿಂದ ಮಾತಾಡ್ತಿರೋದು? ಇದು ಮಂಗಳೂರಿಂದ ಸರ್. ಹೆಸರು ಹೇಳಿ. ಇದು ಡಿಲ್ಸನ್ ಅಂತ ಹೇಳಿ. ಹೇಳಿ ಡಿಲ್ಸನ್. ಇದು ನಾನು ಅವರ ಪ್ಯಾರೆಂಟ್ ಡಿಲ್ಸನ್. ಇದು ಹೇಳಿ ಹೇಳಿ ಸರ್. ಈಗ ನಾವು ಕ್ವಶನ್ ಪೇಪರ್ ಅಲ್ಲಿ ಈಗ ನಮ್ಮ ಆನ್ಸರ್ ಕರೆಕ್ಟ್ ಇರ್ತದೆ. ಆನ್ಸರ್ ಕರೆಕ್ಟ್ ಇರೋದು ಸ್ಟ್ರೇಟ್ ಹಾಕುವಾಗ ಸ್ವಲ್ಪ ಲೈನಿಂಗ್ ಹೊರಗೆ ಬಂದ್ರೆ ಅದಕ್ಕೆ ಮಾರ್ಕ್ಸ್ ಇದೆಯಾ? ಲೈನಿಂದ ಹೊರಗೆ ಬಂದ್ರೆ ಮಾರ್ಕ್ಸ್ ಇದೆಯಾ, ಮಾರ್ಕ್ಸ್ ಮೈನಸ್ ಆಗ್ತದಾ? ಹೌದು ಮೈನಸ್ ಆಗ್ತದೆ. ಅಲ್ಲ ಕಂಪ್ಯೂಟರ್ ತಗೊಳ್ಳೋದಿಲ್ವಾ? ನೋ ಮೈನಸ್ ಮಾರ್ಕ್ಸ್ ಅಂತ ಇಬ್ಬರು ಅಧಿಕಾರಿಗಳು ಹೇಳಿದ್ದಾರೆ. ಆ ಶೇಡ್ ಮಾಡುವಂತ ರೌಂಡ್ ಅಪ್ ಇದೆಯಲ್ಲ, ಅದರ ಒಳಗೆ ಮಾಡಿದ್ರೆ ಆಯ್ತು. ಸ್ವಲ್ಪ ಹೊರಗೆ ಹೋದ್ರು ಏನು ಅಂತ ದೊಡ್ಡ ಪಾಸೆ. ನೀವು ಲಡ್ಡು ತಂದಿಡಿ, ಮಗು ಪಾಸೆ, ಡಿಲ್ಸನ್ ಪಾಸೆ. ಇಲ್ಲ 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 ಇಲ್ಲ, ಏನ್ ಬೇಡ. ಸ್ಪಷ್ಟವಾಗಿ ನಾಗೂರ್ ಸರ್, ಅಶೋಕ್ ಸರ್ ಅವರು ಹೇಳಿದ್ದಾರೆ, ಯಾವುದೇ ಆತಂಕ ಬೇಡ. ಅಷ್ಟು ಚೆನ್ನಾಗಿ ಅವರು ತರಬೇತಿಯನ್ನ ಮೇಲ್ವಿಚಾರಕರು ಮಾಡಿದ್ದಾರೆ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಧನ್ಯವಾದ. ಅಲ್ಲಿ ಶೇಡ್ ಇದೆಯಲ್ಲ, ಆ ಶೇಡು ಅಕಸ್ಮಾತ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ನೀವು ಯಾವ್ದಕ್ಕೆ ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಹೇಗೆ ಪೂರ್ತಿ ಮಾಡುವಾಗ ಸ್ವಲ್ಪ ಪೆನ್ ಕೆಳಗಡೆ ಬಂದು ಎಯಿಂದ ಸ್ವಲ್ಪ ಕೆಳಗೆ ಹೋದ್ರು ಅಂತ ತಪ್ಪೇನು ಆಗುದಿಲ್ಲ. ಹಾಗಾಗಿ ಅದು ಯಾವುದಕ್ಕೆ ಮೇಜರ್ ಆಗಿದೆ, ಮಿಷಿನ್ ತಗೊಳ್ಳೋದು. ಮಿಷಿನ್ ಅದೇ ತರ ಆಗಿತ್ತು. ನಾಲ್ಕು ಸ್ವಲ್ಪ ಸ್ವಲ್ಪ ಬಿಗಡ ಇದು ಇಲ್ಲಿ ಭಾಗ ಹಿಂಗ್ ಆಗಿಬಿಟ್ಟು ಸ್ವಲ್ಪ ಬಿಗಡ ಬಂತು ಅಂದ್ರೂ ಕೂಡ ಏನು ತೊಂದರೆ ಆಗಿಲ್ಲ ಸರ್. ಸರಿ, ಕೊನೆಯ ಒಂದು ನಿಮಿಷ ಇದೆ. ನಮ್ಮ ಜಿಲ್ಲೆಯ DDPI ಸಾಹೇಬರು, ನೀವು ನಮ್ಮ ಹೆತ್ತವರಿಗೆ ಮತ್ತು ಶಿಕ್ಷಕರಿಗೆ, ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಿಕೆ ಬಯಸ್ತೀರಿ? ಮೊಟ್ಟ ಮೊದಲನೇದಾಗಿ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನೀವು ಯಾರೂ ಆತಂಕ ಪಡಬಾರ್ದು, ಆತ್ಮವಿಶ್ವಾಸದಿಂದ ಇರಬೇಕು. ಪರೀಕ್ಷೆ ಅನ್ನುವಂಥದ್ದು ಯುದ್ಧ ಅಲ್ಲ, ಇದು ಒಂದು ಫಸ್ಟ್ PU ಹೋಗಲಿಕ್ಕೆ ಒಂದು ಸ್ಟೆಪ್ಸ್ ಅಷ್ಟೇ. ಇಷ್ಟೇ, ನೀವು ಜೀವನದಲ್ಲಿ ಮೊಟ್ಟ ಮೊದಲಾಗಿ ಪರೀಕ್ಷೆ ಬರೀತಿರ್ತೀರಿ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹೇಳ್ತೀವಿ. ಅದಕ್ಕೆ ನೀವೇನು ಕಲ್ತಿರ್ತೀರಿ, ಓದಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ, ಅದೇ ಪ್ರಶ್ನೆಗಳು ಬರ್ತಾವೆ, ಅದೇ ರೀತಿ ಇರ್ತದೆ, ಬೇರೆ ಏನು ಪ್ರಶ್ನೆ ಇರೋದಿಲ್ಲ. ಅದಕ್ಕೆ ಆತ್ಮವಿಶ್ವಾಸದಿಂದ ಬರ್ರಿ, ಖುಷಿ ಖುಷಿಯಿಂದ ಬರ್ರಿ, ಪರೀಕ್ಷೆಯನ್ನು ಎದುರಿಸ್ರಿ, ಗೆಲುವು ನಿಮ್ಮದಾಗ್ತದೆ. ಇದು ವಿದ್ಯಾರ್ಥಿಗಳಿಗೆ. ಇನ್ನು ಪಾಲಕರು, ಈ ಪಾಲಕರು ಸ್ವಲ್ಪ ಆತಂಕ ಇರ್ತದೆ, ಕೊರೋನಾ ಐತಿ, ಹ್ಯಾಕ್ ಕಳಿಸೋದು ಕೇಂದ್ರಕ್ಕೆ. ಅದಕ್ಕೆ ನಮ್ಮ ಪರೀಕ್ಷಾ ಕೇಂದ್ರಗಳು ಆಗಲೇ ಹೇಳಿದ ಉಲ್ಲೇಖ ಮಾಡಿದೆ ನಾನು, ಆರೋಗ್ಯ ತಾಣಗಳು ಅಲ್ಲೆಲ್ಲ ಸ್ಯಾನಿಟೈಸ್ ಮಾಡಿರ್ತೀವಿ. ಅಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೊರೋನಾ ಮುಕ್ತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲಸ ಮಾಡ್ತಿರ್ತಾರೆ. ಪ್ರತಿಯೊಬ್ಬರು ಕೂಡ ಫೇಸ್ ಶೀಲ್ಡು, N95 ಮಾಸ್ಕು, ಸ್ಯಾನಿಟೈಸೇಷನ್ನು ಅದೆಲ್ಲ ಇರ್ತದೆ. ಸ್ವಲ್ಪ ನೆಗಡಿ ಕೆಮ್ಮು ಏನು ಸಿಂಪ್ಟಮ್ಸ್ ಇದ್ದರೂ ಕೂಡ ಅಲ್ಲಿ ಪಕ್ಕದಲ್ಲಿ ಒಂದು ನಮ್ಮ ಸೆಂಟರ್ದಲ್ಲಿ ಒಬ್ಬ ಆರೋಗ್ಯ ತಂಡ ಇರ್ತದೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಪ್ರತ್ಯೇಕವಾಗಿ ಕೂಡಿಸಿ ಕೆಲಸ ಪರೀಕ್ಷೆ ಬರೆಸಲಿಕ್ಕೆ ವ್ಯವಸ್ಥೆ ಇರ್ತದೆ. ಯಾರಿಗೆ ಸಿಂಪ್ಟಮ್ಸ್ ಇದೆ ಅವ್ರು ಕೂಡಿಸಿ ಪರೀಕ್ಷೆ ಬರೆಸೋದಿಲ್ಲ. ಅದಕ್ಕೆ ಯಾರೂ ಆತಂಕ ಪಡೋದು ಕಾಣಲ್ಲ. ನಿಮ್ಮ ಮಗು ಎಷ್ಟು ನೀವು ಕಾಳಜಿ ಮಾಡ್ತೀರಿ, ಅದಕ್ಕಿಂತ 100% ಹೆಚ್ಚು ನಾವು ನಮ್ಮ ಸಿಬ್ಬಂದಿ, ನಮ್ಮ ಎಲ್ಲ ಟೀಮ್ ಕಾಳಜಿ ಮಾಡ್ತದೆ. ಇದು ಪಾಲಕರಿಗೆ. ಇನ್ನು ಶಿಕ್ಷಕರಾದಂಥವರು, ನಿಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚು ನೀವು ಕಾಳಜಿ ಮಾಡಬೇಕು. ಯಾಕೆ ಅಂದರೆ ನಮ್ಮನ್ನು ನಂಬಿ ಪಾಲಕರು ಕಳಿಸ್ತಾರೆ, ಸಾರ್ವಜನಿಕರು ನಮ್ಗೆ ದೂರ್ಬೀನ್ ಹಾಕೊಂಡು ನೋಡ್ತಿರ್ತಾರೆ ಹೇಗೆ ನಡೀತದೆ, ಏನಾಗ್ತದೆ ಅಂತ.
ಅದಕ್ಕೆ ಸಣ್ಣ ಲೋಪ ಆಗದಂಗೆ ನೀವು ಕೆಲಸ ಮಾಡಬೇಕು. ಏನು ಗೈಡ್ಲೈನ್ಸ್ ಇದೆ, ಏನು ಕೊಟ್ಟಿದ್ದೀವಿ ನಿಮಗೆ ಮಾರ್ಗಸೂಚನೆ ಕೊಟ್ಟಿದ್ದೀವಿ, ನಿಮ್ಮ ಸೂಪರ್ವೈಸರ್ ಇರ್ಬೋದು, ಮಾರ್ಗಾಧಿಕಾರಿ ಇರ್ಬೋದು, ಮೊಬೈಲ್ ಸ್ವಾಧೀನಾಧಿಕಾರಿ ಇರ್ಬೋದು, ಪ್ರಶ್ನೆ ಪತ್ರ ಪಾಲಕರು ಇರ್ಬೋದು, ಮುಖ್ಯ ಅಧೀಕ್ಷಕರು ಇರ್ಬೋದು, ಎಲ್ಲರೂ ಕೂಡ ನಿಮ್ಮ ನಿಮ್ಮ ಡ್ಯೂಟಿಯನ್ನು ಕರೆಕ್ಟ್ ಮಾಡಿ ಯಾರೂ ಪ್ಯಾನಿಕ್ ಆಗಬೇಡಿ. ಏನು ಆರಾಮಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಅದಕ್ಕೆ ಯಾರೂ ಪ್ಯಾನಿಕ್ ಆಗದೇ ಧೈರ್ಯದಿಂದ ಕೆಲಸ ಮಾಡಿ ತಪ್ಪು ಮಾಡಲಿಕ್ಕೆ ಹೋಗಬೇಡ್ರಿ. ಸಣ್ಣ ತಪ್ಪು ಕೂಡ ದೊಡ್ಡ ಒಂದು ನ್ಯೂಸ್ಗೆ ಕಾರಣ ಆಗ್ತದೆ. ಅದಕ್ಕೆ ಸಣ್ಣ ತಪ್ಪು ಕೂಡ ನಿಮ್ಮಿಂದ ಆಗದಾಗ ನೀವೆಲ್ಲ ಆ ಕೆಲಸ ಮಾಡಬೇಕು. ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ, ಈ ಪರೀಕ್ಷೆ ನಾವು ಪ್ರತಿಷ್ಠೆಗಾಗಿ ಯಾರು ಮಾಡ್ತಾ ಇಲ್ಲ. ಕಲಿತ ಮಕ್ಕಳಿಗೆ ಒಂದು ಧೈರ್ಯ ಕೊಡಬೇಕು, ಕಲಿತ ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪರೀಕ್ಷೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಪೋರ್ಟ್ ಬೇಕು. ಯಾರಾದರೂ ದೂರದಿಂದ ಬರ್ತಿದ್ರೆ ಅವರಿಗೆ ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ರಿ, ಅಥವಾ ಹೊಸಿನಿಂದ ಅಂದರೆ 3 ಗಂಟೆ ಮಕ್ಕಳು ಇರ್ತಾರೆ ಅವ್ರಿಗೆ ಏನಾದರೂ ಪರೀಕ್ಷಾ ಕೇಂದ್ರದಲ್ಲಿ ಬಿಸ್ಕಿಟು ಬಾಳೆಹಣ್ಣು ಉಚಿತವಾಗಿ ಕೊಡ್ತಿದ್ರೆ ಅಡ್ವಾನ್ಸ್ ಆಗಿ ಕೊಡಿ, ಅದನ್ನು ವಿತರಣೆ ಮಾಡಲಿಕ್ಕೆ ಮಾಡ್ತೇವೆ. ಈ ದೃಷ್ಟಿಯಲ್ಲಿ ಪಾಲಕರು ಸಹಕಾರ ಮಾಡಬೇಕು, ಸಾರ್ವಜನಿಕರು ಸಹಕಾರ ಮಾಡಬೇಕು, ಶಿಕ್ಷಕರು ಕೂಡ ಬಹಳ ಮಕ್ಕಳನ್ನು ಸ್ವಂತ ಮಕ್ಕಳಿಗಿಂತ ಜಾಸ್ತಿ ಕಾಳಜಿ ಮಾಡ್ಕೋಬೇಕು. ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಪರೀಕ್ಷೆ ಬರೀಬೇಕು. ನೀವು ಒಳ್ಳೆ ಪರೀಕ್ಷೆ ಬರೆದು ನೀವು ನಾಡಿಗೆ ಹೆಸರಾಗುವಂಥ ಮಕ್ಕಳು ನೀವು ಆಗಬೇಕು ಅನ್ನುವಂಥ ಮಾತು ನಂದಾಗಿರ್ತದೆ. ಎಲ್ಲರಿಗೂ ಶುಭವಾಗಲಿ. ಸರಿ, ಆತ್ಮೀಯ ವೀಕ್ಷಕರೇ, ಇಷ್ಟರವರೆಗೆ SSLC ಪರೀಕ್ಷೆ 2021 ಇದರ ಬಗ್ಗೆ ಅನೇಕ ಸಂದೇಹಗಳನ್ನು, ಅನೇಕ ಮಾಡಿದಂಥ ಮಾರ್ಪಾಡುಗಳನ್ನು, ಹೊಸ ವಿಚಾರಗಳನ್ನು ಇಬ್ಬರು ಅಧಿಕಾರಿಗಳು ನಮ್ಮ ಸ್ಟುಡಿಯೋಗೆ ಬಂದು ತಮಗೆ ಮನದಟ್ಟು ಮಾಡಿದ್ದಾರೆ. ಬಹಳ ಸರಳವಾಗಿ ಮತ್ತು ಸುಸೂತ್ರವಾಗಿ ನಿಮಗೆ ಸಾಂಗವಾಗಿ ಹೇಳಿಕೊಟ್ಟಿದ್ದಾರೆ. ವಿಶೇಷವಾಗಿ DDPI ಉಡುಪಿ ಇಲ್ಲಿನ ಶ್ರೀ NH ನಾಗೂರು ಮತ್ತು ಶ್ರೀ ಅಶೋಕ ಮತ್ತು ಉಪಪ್ರಾಂಶುಪಾಲರು ಡಯಟ್ ಉಡುಪಿ, ತಮಗಿಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯ SSLC ಮಕ್ಕಳೇ, ತಮಗೆ ಆಲ್ ದಿ ಬೆಸ್ಟ್ ಹೇಳುತ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜಿವಲ್ 247. ನಮಸ್ಕಾರ.